ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಕ್ಲಾಸಿಕ್ ಆನ್ಲೈನ್ ಪಿ ಎಸ್ ಐ ಕ್ರ್ಯಾಶ್ ಕೋರ್ಸ್ ಬ್ಯಾಚಿನ ಫಸ್ಟ್ ಬ್ಯಾಚಿನ ಭಾವಿ ಅಧಿಕಾರಿಗಳಿಗೆ ಒನ್ಸಗೆ ನಮಸ್ಕಾರ ಶುಭೋದಯ ಸ್ನೇಹಿತರೆ ಟ್ರಾನ್ಸ್ಲೇಷನ್ಗೆ ಬೇಕಾಗುವ ಅತ್ಯಮೂಲ್ಯವಾದ ಅತಿ ಮುಖ್ಯವಾದ ಆ್ಯಂಡ್ ಬೇಸಿಕ್ ಮೂಲ ವ್ಯಾಕರಣವನ್ನು ಕಲಿತಾ ಇದ್ದೀವಿ ಸ್ನೇಹಿತರೆ ಟ್ರಾನ್ಸ್ಲೇಷನ್ ಭಾಷಾಂತರವನ್ನು ಎರಡರಿಂದ ಮೂರು ತಾಸುಗಳಲ್ಲಿ ಕೆಲವೊಂದು ಎಕ್ಸಾಂಪಲ್ ಕೊಟ್ಟು ಕಲಿಸ್ಬೋದು ಆದರೆ ಇದು ಟ್ರಾನ್ಸ್ಲೇಷನ್ ಅಥವಾ ಭಾಷಾಂತರ ಹೆಂಗಂದರೆ ಮೇಲ್ಛಾವಣಿ ಸ್ಲ್ಯಾಬ್ ಇದ್ದಂಗೆ ಆ ಸ್ಲ್ಯಾಬ್ ಕಟ್ಟಬೇಕಾದ್ರೆ ಅಡಿಪಾಯ ಮತ್ತು ಗೋಡೆಗಳು ಬೇಸ್ ಮತ್ತು ವಾಲ್ಸ್ ಬೇಕೇ ಬೇಕು ನಾವು ಆಬ್ಸರ್ವ್ ಮಾಡ್ತೀವಿ ಮನೆಗೆ ಸ್ಲ್ಯಾಬನ್ನು ಒಂದೇ ದಿವಸ ಹಾಕಿರ್ತಾರೆ ಮುಂಜಾನೆಯಿಂದ ಸಾಯಂಕಾಲವರೆಗೆ ಹಾಕಿ ಸ್ಲ್ಯಾಬ್ ಮುಗಿಸ್ಬಿಡ್ತಾರೆ ಆದರೆ ಆ ಸ್ಲ್ಯಾಬಿನ ಹಂತ ಬರಬೇಕಾದ್ರೆ ಕನಿಷ್ಠ ಆದರೂ ಎಂಟು ತಿಂಗಳ ಬೇಕು ಮೈಂಡರ್ ಫ್ರೆಂಡ್ಸ್ ಯಾಕಂದರೆ ಕೆಲವೊಬ್ಬರು ಮೈಂಡಲ್ಲಿ ಬರ್ತಿರ್ಬೋದು ಓಕೆ ಸೊ ಟ್ರಾನ್ಸ್ಲೇಷನ್ ನೇರವಾಗಿ ಸ್ಟಾರ್ಟ್ ಮಾಡ್ಬೋದಾ ಓಕೆ ನನ್ನ ಅನುಭವದ ಪ್ರಕಾರ ಸ್ನೇಹಿತರೆ ಓಕೆ ಅಡಿಪಾಯ ಗೋಡೆಗಳು ಇದ್ದಾಗಲೇ ಮೇಲ್ಛಾವಣಿ ಪವರ್ಫುಲ್ ದೃಢ ಆಗಿರುತ್ತೆ ಹೀಗಾಗಿ ಓಕೆ ಸೊ ಮೊದಲ ಎಂಟರಿಂದ ಹತ್ತು ತಾಸುಗಳನ್ನು ಓಕೆ ಇನ್ನೊಂದು ಐದಾರು ತಾಸುಗಳನ್ನು ಬೇಸಿಕ್ ಗ್ರಾಮರಲ್ಲೇ ಕಲಿಯೋಣ ಸೊ ದ್ಯಾಟ್ ಇವನ್ನು ಉಪಯೋಗ ಮಾಡಿ ಮುಂದೆ ನಿಮಗೆ ಭಾಷಾಂತರ ಅತೀ ಸರಳವಾಗುವಂಥದ್ದು ಈ ನಿಟ್ಟಿನಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಕಳೆದ ಕಾಸ್ಟ್ನಲ್ಲಿ ನಾಲ್ಕು ರೂಪಗಳನ್ನ ಕಲ್ತಿದ್ದೀವಿ ಅದರಲ್ಲಿಯ ಎರಡು ರೂಪಗಳ ಎಸ್ ಪಿ ಪಿ ಎಫ್ ಟೇಬಲ್ ಕಲ್ತಿದ್ದೀವಿ ಎಸ್ ಪಿ ಪಿ ಎಫ್ ಅಂದರೆ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಸಿಂಪಲ್ ಫ್ಯೂಚರ್ ಅದನ್ನು ಪರ್ಫೆಕ್ಟಾಗಿ ಓಕೆ ಸೊ ನೆಕ್ಸ್ಟ್ ವಿಶ್ ಗೋ ಟು ದ ಫೋರ್ ಟೈಪ್ಸ್ ಆಫ್ ಟೆನ್ಸಸ್ ಓಕೆ ಸೊ ಅದರಲ್ಲಿ ಇವತ್ತು ನಾನು ಸ್ಟಾರ್ಟ್ ಮಾಡಬೇಕಾದದ್ದು ಮೂರನೆಯ ಟೇಬಲ್ ಒಂದು ತಿಳ್ಕೊಳ್ಳಿ ಪ್ರೆಸೆಂಟೇಷನದಲ್ಲಿ ಎಲ್ಲನೂ ನೋಟ್ಸ್ ಬರ್ಕೋಬೇಕಂತಿಲ್ಲ ಅದು ಪ್ರಾಕ್ಟಿಕಲಿ ವಾಸ್ತವಿಕವಾಗಿ ಸಾಧ್ಯವೂ ಇಲ್ಲ ಓಕೆ ನಾನು ಎಕ್ಸಾಂಪಲ್ ಬಹಳ ಬರೆದಿರ್ತೀನಿ ಅದನ್ನು ನೋಡಿ ನೀವು ಪ್ರೇರಿತರಾಗಿ ಅದಕ್ಕಿಂತ ಜಾಸ್ತಿ ಎಕ್ಸಾಂಪಲ್ಗಳನ್ನ ನೀವು ಮಾಡಬೇಕಾದಂಥದ್ದು ಓಕೆ ಫಾರ್ ಎಕ್ಸಾಂಪಲ್ ಮೊನ್ನೆ ಒಕ್ಯಾಬ್ರಿ ತೋರಿಸಿದೆ ನನ್ನ ಕಡೆ ನೂರು ಎರಡು ಇದೆ ಅದರಲ್ಲಿ ಐದು ಹತ್ತು ಮಾತ್ರ ಹೇಳಿದ್ದೀನಿ ಪೂರ್ತಿ ಸ್ಲೈಡ್ಸ್ ಹಾಗೆ ಇರುತ್ತೆ ಓಕೆ ಅದರಿಂದ ನೀವು ಡೆಫಿನೆಟ್ಲಿ ಕಲಿತು ಹೆಚ್ಚಿಗೆ ಹೆಚ್ಚಿಗೆ ವಕಾಬ್ರಿ ಮಾಡ್ತಾ ಇರಬೇಕು ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡು ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ಮೂರನೆಯ ರೂಪ ಹ್ಯಾವ್ ಹೊಂದುವುದು ಓಕೆ ಇದರ ಎಸ್ ಪಿ ಪಿ ಎಫ್ ಟೇಬಲನ್ನು ಅರ್ಥ ಮಾಡ್ಕೊಳ್ಳೋಣ ಓಕೆ ಒಬ್ಬರಿಬ್ಬರಾದರೂ ಹೇಳಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಎನಿ ಒನ್ ಓಕೆ ರೈಟ್ 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 ಆಮೇಲೆ ಶನಿವಾರನೇ ನಿಮಗೆ ಹೋಮ್ವರ್ಕ್ ಕೊಟ್ಟಿದ್ದೆ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಡು ಕನಿಷ್ಠ ಮೂರು ಟೇಬಲ್ ಮಾಡಿ ಆ್ಯಂಡ್ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಬಿ ಒಂದು ಟೇಬಲ್ ಮಾಡಿ ಅಂತ ಸಾಕಷ್ಟು ಸಮಯ ಇದೆ ಈಗ ಸಮಯ ಇಲ್ಲ ಅಂತ ನೆಪಗಳು ಸಲ್ಲ ಹೀಗಾಗಿ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಎಸ್ ಆರ್ ನೋ ಒಬ್ರೊಬ್ರು ಒಬ್ರಥವಾ ಇಬ್ಬರು ರೈಟ್ ಸೊ ಯಾರಾದರೂ ಒಬ್ರು ಯಾರಾದರೂ ಒಬ್ರು ಹೇಳಿ ದೇ ಬ್ರಾಟ್ ಇದರ ಅರ್ಥ ಏನು ದೇ ಬ್ರಾಟ್ ಯಾರಾದರೂ ಒಬ್ರು ಆ ಇಲ್ಲ ತಂದಿದ್ದರೂ ಆಗಲ್ಲ ಮಗು ಅವರು ತಂದರು ಯಾಕಂದರೆ ಸಿಂಪಲ್ ಪಾಸ್ಟ್ ಕರೆಕ್ಟ್ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಅವರು ಅಥವಾ ಅವುಗಳು ಎರಡೂ ಆಗುತ್ತೆ ನಾ ಯಾವ ದೇ ಕೇಳಿದೆ ಅಂತಂದರೆ ಈ ದೇಹ ಎರಡು ಅರ್ಥ ನೀವು ಹೇಳೋದು ಸರಿ ಅವರು ತಂದರೂ ಸರಿ ಅವುಗಳು ತಂದವನು ಸರಿ ಸಿಂಪಲ್ ಅಲ್ಲಿ ಕನ್ನಡ ಕ್ರಿಯಾಪದದಲ್ಲಿ ಒತ್ತಾಕ್ಷರ ಇರೋದಿಲ್ಲ ಓಕೆ ಸೊ ಇವನ್ನ ಅರ್ಥ ಮಾಡ್ಕೊಳ್ಳಿ ಎಸ್ ವೆರಿ ಗುಡ್ ಲೆಟ್ಸ್ ಕಂಟಿನ್ಯೂ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಹ್ಯಾವ್ ಸದ್ಯ ಬರ್ಕೋಬೇಡಿ ಕೇಳ್ತಾ ಇರಿ ಐ ಹ್ಯಾವ್ ಐ ಹ್ಯಾಡ್ ಐ ಶಾಲ್ ಹ್ಯಾವ್ ಓಕೆ ನಾನು ಹೊಂದಿರುತ್ತೇನೆ ಅಥವಾ ಹೊಂದಿದ್ದೇನೆ ಎರಡೂ ಆಗುತ್ತೆ ಪ್ರೆಸೆಂಟೆನ್ಸ್ ಹೆಂಗೆ ಅಂತಂದರೆ ಕನ್ನಡ ಕ್ರಿಯಾಪದಗಳ ಕೊನೆಯ ಎರಡು ಅಥವಾ ಮೂರು ಅಕ್ಷರಗಳಲ್ಲಿ ಪ್ರೆಸೆಂಟೆನ್ಸ್ ಇರುತ್ತೆ ಬಹುತೇಕವಾಗಿ ಇದ್ದೇನೆ ಇದು ಪ್ರೆಸೆಂಟೆನ್ಸ್ ಓಕೆ ಇರುತ್ತೇನೆ ಅಥವಾ ಇದ್ದೇನೆ ಪ್ರೆಸೆಂಟೆನ್ಸ್ ಹೀಗಾಗಿ ಯಾವಾಗಲೂ ಟೆನ್ಸ್ ಅರ್ಥ ಆಗಬೇಕಂದ್ರೆ ಕನ್ನಡ ಕ್ರಿಯಾಪದದ ಕೊನೆಯ ಎರಡು ಮೂರು ಅಕ್ಷರಗಳಿಗೆ ಕಾನ್ಸಂಟ್ರೇಷನ್ ಗಮನವಿಟ್ಟು ನೋಡಿ ಹೊಂದಿರುತ್ತೇನೆ ಹೊಂದಿದ್ದೇನೆ ಪ್ರೆಸೆಂಟೆನ್ಸ್ ಇನ್ ಅ ಪಾಸ್ಟ್ ಟೆನ್ಸ್ ಐ ಹ್ಯಾಡ್ ನಾನು ಹೊಂದಿದ್ದೆ ಇದು ಪಾಸ್ಟ್ ಯಾಕೆ ಕೊನೆಯ ಎರಡು ಅಕ್ಷರಗಳಲ್ಲಿ ಇದ್ದೆ ಅಂತ ಇದೆ ಇದ್ದೆ ಪಾಸ್ಟನ್ಸ್ ನಿನ್ನೆ ನಾನು ಹಾಸ್ಟೆಲ್ದಲ್ಲಿ ಇದ್ದೆ ಬೇಕೆಂದರೆ ನೂ ಸೇರಿಸ್ಬೋದು ಇದ್ದೆ ಅಥವಾ ಇದ್ದೇನು ಓಕೆ ನೋಡಿ ಎಷ್ಟು ಬೇಸಿಕ್ ಇದೆ ಎಷ್ಟು ಇಂಪಾರ್ಟೆಂಟ್ ಇದೆ ಇನ್ನು ಐ ಶಾಲ್ ಹ್ಯಾವ್ ನಾನು ಹೊಂದುವೆ ಅಥವಾ ನಾನು ಹೊಂದುವೆನು ಓಕೆ ಒಂದೇ ಪದವನ್ನು ಹಲವಾರು ಸಾರಿ ನಾವು ಹಲವಾರು ಥರ ನಾವು ಹೇಳ್ಬೋದು ಅದೇ ಅರ್ಥ ಬರುವಂಗೆ ಹಾಗೆ ದ್ಯಾಟ್ ಈಸ್ ಅ ಬ್ಯೂಟಿ ಆಫ್ ಲ್ಯಾಂಗ್ವೇಜಸ್ ಸೊ ಭಾಷೆ ಸುಂದರತೆ ಅಂತಂದರೆ ಅದೇ ಹೀಗಾಗಿ ಟ್ರಾನ್ಸ್ಲೇಷನ್ ಒಂದೇ ಥರ ಮಾಡಬೇಕಂತಿಲ್ಲ ಅದೇ ಅರ್ಥ ಅದೇ ಟೆನ್ಸ್ ಬರುವಂಗೆ ಓಕೆ ಮಾಡಿದರೆ ಒಳ್ಳೆಯದು ಅದಕ್ಕೆ ಇವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಉಚಿತ ನೆಕ್ಸ್ಟ್ ಯು ಹ್ಯಾವ್ ಯು ಹ್ಯಾಡ್ ಯು ವಿಲ್ ಹ್ಯಾವ್ ಏಕವಚನ ನೀನು ಹೊಂದಿರುತ್ತಿ ಅಥವಾ ಹೊಂದಿದ್ದಿ ಕೆಲವೊಬ್ರು ಯಾರು ಸೇರಿಸ್ತಾರೆ ಸೇರಿಸ್ಬೋದು ಹೊಂದಿದ್ದೀಯ ಪಾಸ್ಟೆನ್ಸ್ ನೀನು ಹೊಂದಿದ್ದೆ ಫ್ಯೂಚರ್ ನೀನು ಹೊಂದುವಿ ಫ್ಯೂಚರ್ ಇದ್ದಾಗ ವಕಾರ ಬರುವುದು ಉಚಿತ ಅಥವಾ ಯೋಗ್ಯ ಬಹುವಚನ ನೀವು ಹೊಂದಿರುತ್ತೀರಿ ಅಥವಾ ಹೊಂದಿದ್ದೀರಿ ಓಕೆ ಪಾಸ್ಟ್ ನೀವು ಹೊಂದಿದ್ರಿ ಇಲ್ಲಿ ಸ್ಪೋಕನ್ ಕನ್ನಡ ಯೂಸ್ ಮಾಡಿದರೆ ಅತಿ ಸಮೀಪವಾದ ಟ್ರಾನ್ಸ್ಲೇಷನ್ನ ಮಾಡ್ಬೋದು ನೀವು ಹೊಂದಿದ್ರಿ ನೀವು ಹೊಂದುವಿರಿ ಫ್ಯೂಚರ್ ಟೆನ್ಸ್ ಇನ್ನ ಅಗೇನು ನೆನಪು ಮಾಡಿಕೊಡ್ತಾ ಇದ್ದೀನಿ ಎರಡು ಒಂದು ದಿನದ ಗ್ಯಾಪ್ ಆಗಿದೆ ಹೀ ಶಿ ಇಟ್ಟಿದ್ದಾಗ ಸಿಂಪಲ್ ಪ್ರೆಸೆಂಟ್ ಏನೋ ವಿಶೇಷ ಏನೋ ವಿಭಿನ್ನ ನೋಡಿ ಆ ಇದ್ದಾಗ ಹ್ಯಾವ್ ಯು ಇದ್ದಾಗ ಹ್ಯಾವ್ ದೇ ಇದ್ದಾಗ ಹ್ಯಾವ್ ವಿ ಇದ್ದಾಗ ಹ್ಯಾವ್ ಆದರೆ ಹೀ ಶಿ ಇಟ್ ಇದ್ದಾಗ ಹ್ಯಾವ್ ಬದಲು ಹ್ಯಾಸ್ ಓಕೆ ಸೊ ಹಿ ಹ್ಯಾಸ್ ಪಾಶನ್ಸ್ ಅಲ್ಲಿ ಎಲ್ಲನೂ ಹ್ಯಾಡ್ ಬರುತ್ತೆ ನೋಡಿ ಈ ಟೇಬಲ್ ಇಟ್ಕೊಂಡ್ಬಿಟ್ರೆ ಎಷ್ಟು ನಿಮಗೆ ಅನುಕೂಲ ಆಗುತ್ತೆ ಮುಂದೆ ವಾಕ್ಯ ರಚನೆ ಮಾಡಲಿಕ್ಕೆ ಹಿ ಹ್ಯಾಸ್ ಹಿ ಹ್ಯಾಡ್ ಹಿ ವಿಲ್ ಹ್ಯಾವ್ ಅವನು ಹೊಂದಿರುತ್ತಾನೆ ಅಥವಾ ಹೊಂದಿದ್ದಾನೆ ಅವನು ಹೊಂದಿದ್ದ ಅವನು ಹೊಂದುವನು ಅಗೇನ್ ಆಬ್ಸರ್ವ್ ಲಾಸ್ಟ್ ಟೂ ಲೆಟರ್ಸ್ ಇದ್ದಾನೆ ಇದ್ದವನು ಫ್ಯೂಚರ್ ಟೆನ್ಸ್ ಓಕೆ ಇನ್ನು ಶಿ ಹ್ಯಾಸ್ ಶಿ ಹ್ಯಾಡ್ ಶಿ ವಿಲ್ ಹ್ಯಾವ್ ಅವಳು ಹೊಂದಿರುತ್ತಾಳೆ ಹೊಂದಿದ್ದಾಳೆ ಹೊಂದಿದ್ದಳು ಹೊಂದುವಳು ಇಟ್ ಹ್ಯಾಸ್ ಇಟ್ ಹ್ಯಾಡ್ ಇಟ್ ವಿಲ್ ಹ್ಯಾವ್ ಅದು ಹೊಂದಿರುತ್ತದೆ ಅಥವಾ ಹೊಂದಿದೆ ಅದು ಹೊಂದಿತ್ತು ಅದು ಹೊಂದುವುದು ಫ್ಯೂಚರ್ ದೇ ಹ್ಯಾವ್ ದೇ ಹ್ಯಾಡ್ ದೇ ವಿಲ್ ಹ್ಯಾವ್ ದೇಗೆ ಎರಡು ಅರ್ಥ ಅವರು ಹೊಂದಿರುತ್ತಾರೆ ಅವರು ಹೊಂದಿದ್ದರು ಅವರು ಹೊಂದುವರು ಇನ್ನು ಅವುಗಳು ಹೊಂದಿರುತ್ತವೆ ಅಥವಾ ಹೊಂದಿವೆ ಈ ಎರಡೂ ಆಯ್ಕೆಗಳನ್ನ ಆಮೇಲೆ ಬರ್ಕೊಳ್ಳಿ ಅವುಗಳು ಹೊಂದಿದ್ದವು ಅವುಗಳು ಹೊಂದುವವು ಅದಾದ ಮೇಲೆ ವಿ ಹ್ಯಾವ್ ವಿ ಹ್ಯಾಡ್ ವಿ ಶಾಲ್ ಹ್ಯಾವ್ ನಾವು ಹೊಂದಿರುತ್ತೇವೆ ಅಥವಾ ಹೊಂದಿದ್ದೇವೆ ನಾವು ಹೊಂದಿದ್ದೆವು ನಾವು ಹೊಂದುವೆವು ಓಕೆ ಇನ್ನು ಇದನ್ನು ಉಪಯೋಗ ಮಾಡಿ ಸ್ನೇಹಿತರೆ ಎಕ್ಸಾಂಪಲ್ ಏನು ಮಾಡಬಹುದು ವೆರಿ ಸಿಂಪಲ್ ಈಗ ನಿಮ್ಮ ಕಾಸಿಕ್ನವರು ಟೈಮ್ ಟೇಬಲ್ ಕೊಡ್ತಾ ಇದ್ದಾರೆ ನಿನ್ನೆ ಏನಾಯಿತು ಮೊನ್ನೆ ಏನಾಯಿತು ಇವತ್ತೇನು ಇದೆ ನಾಳೆ ಯಾವ ಸಬ್ಜೆಕ್ಟ್ ಇದೆ ಎಲ್ಲ ಟೈಮ್ ಟೇಬಲ್ಗಳನ್ನೇ ನೀವು ಹ್ಯಾಸ್ ಹ್ಯಾವ್ ರೂಪಾ ಯೂಸ್ ಮಾಡಿ ಬರಿಬೋದು ಒಂದು ಉದಾಹರಣೆಗೆ ಕೊಡ್ತೀನಿ ಬಾಕಿ ಇವೆಲ್ಲ ನೀವು ಹೋಮ್ವರ್ಕ್ ಅಂತ ತೊಗೊಳ್ಳಿ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಟ್ರಾನ್ಸ್ಲೇಷನ್ ಕ್ಲಾಸ್ ಟುಡೇ ಇನ್ನು ಟೈಮಿಂಗು ಬರಿಬಹುದು ಟೈಮಿಂಗನ್ನು ಎರಡು ರೀತಿ ಬರಿಬೋದು ಇದನ್ನು ಸ್ಪೋಕನ್ ಇಂಗ್ಲೀಷಿಗೂ ಉಪಯೋಗ ಮಾಡ್ಕೊಳ್ಳಿ ಐ ಹ್ಯಾವ್ ಟ್ರಾನ್ಸ್ಲೇಷನ್ ಕ್ಲಾಸ್ ಆ್ಯಟ್ ಟೆನ್ ಎಮ್ ಎ ಎಮ್ ಅಂದರೆ ಆ್ಯಂಟಿ ಮೆರಿಡಿಯನ್ ಪಿ ಎಮ್ ಅಂದರೆ ಪೋಸ್ಟ್ ಮೆರಿಡಿಯನ್ ಪ್ರತಿಯೊಂದರಲ್ಲಿನೂ ಪದ ಸಂಪತ್ತು ಇನ್ಫಾರ್ಮೇಷನ್ ಮಾಹಿತಿ ಇರುತ್ತೆ ಇನ್ನು ಎರಡು ಟೈಮಿಂಗ್ ಬರಿಬೇಕಂದ್ರೆ ಆ ಹ್ಯಾವ್ ಎ ಟ್ರಾನ್ಸ್ಲೇಷನ್ ಕ್ಲಾಸ್ ಟುಡೇ ಫ್ರಮ್ ಟೆನ್ ಎ ಎಮ್ ಟು ಲೆವೆನ್ ಎ ಎಮ್ ಫ್ಯೂಚ ಪಾಸ್ಟಿಂಗ್ ಹೇಳ್ಬೋದು ಆ ಹ್ಯಾಡ್ ಟ್ರಾನ್ಸ್ಲೇಷನ್ ಕ್ಲಾಸ್ ಆನ್ ಪ್ರೀವಿಯಸ್ ಸ್ಯಾಟರ್ಡೇ ಫ್ರಮ್ ಲೆವೆನ್ ಟು ಟ್ವೆಲ್ವ್ ಅರ್ಥ ನಾನು ಕಳೆದ ಶನಿವಾರ ಹಿಂದಿನ ಶನಿವಾರ ಹನ್ನೊಂದರಿಂದ ಹನ್ನೆರಡು ಭಾಷಾಂತರ ತರಗತಿಯನ್ನು ಹೊಂದಿದ್ದೆ ನೋಡಿ ಡೇ ಟು ಡೇ ಲೈಫಲ್ಲಿ ಎಕ್ಸಾಂಪಲ್ ತೊಗೊಂಡ್ರೆ ಎಷ್ಟು ಈಸಿ ಅರ್ಥ ಆಗುತ್ತೆ ಅವನೇ ಮುಂದೆ ಟ್ರಾನ್ಸ್ಲೇಷನಲ್ಲಿ ಕೊಟ್ಟ ಪ್ಯಾರಾಗ್ರಾಫ್ಗೆ ಅನ್ವಯ ಮಾಡಿದರೆ ಈಸಿಯಾಗಿ ಟ್ರಾನ್ಸ್ಲೇಷನ್ ಮಾಡ್ಬೋದು ಇನ್ನು ನಾಳಿನ ಟೈಮ್ ಟೇಬಲ್ ಹೇಳ್ಬೋದು ಐ ಶಾಲ್ ಹ್ಯಾವ್ ಟ್ರಾನ್ಸ್ಲೇಷನ್ ಕ್ಲಾಸ್ ಟುಮಾರೋ ಫ್ರಮ್ ಟೆನ್ ಟು ಲೆವೆನ್ ಎ ಎಮ್ ಸಬ್ಜೆಕ್ಟ್ ರಿವಿಝನ್ ಮಾಡ್ದಂಗೂ ಆಗುತ್ತೆ ನಿಮ್ಮದೇ ಆದ ಭಾಷೆಯಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬೋದು ನಾನು ನಾಳೆ ಹತ್ತರಿಂದ ಹನ್ನೊಂದು ಗಂಟೆ ಮುಂಜಾನೆ ಟ್ರಾನ್ಸ್ಲೇಷನ್ ಭಾಷಾಂತರ ತರಗತಿಯನ್ನು ಹೊಂದುವೆ ಓಕೆ ಇದು ಒಂದು ಇದೇ ರೀತಿ ಎಲ್ಲರೂ ಮಾಡ್ಬೋದು ಇಟ್ಟಿಗೆ ಒಂದು ಅಪ್ಲೈ ಆಗೋದಿಲ್ಲ ಯಾಕಂದರೆ ಇಟ್ಟು ಮಗು ಅಥವಾ ನಿರ್ಜೀವ ವಸ್ತು ಅದಕ್ಕೆ ಕ್ಲಾಸುಗಳು ಇಲ್ಲ ಅದನ್ನು ಬೇರೆ ಮಾಡ್ಬೋದು ಒಂದು ಮಗುವಿನ ಎಕ್ಸಾಂಪಲ್ ತಗೊಂಡ್ರೆ ಇಟ್ ಹ್ಯಾಸ್ ಎ ಟಾಯ್ ಇನ್ ಇಟ್ಸ್ ಹ್ಯಾಂಡ್ ತನ್ನ ಕೈಯಲ್ಲಿ ಆಟಿಗೆ ಸಾಮಾನನ್ನು ಹೊಂದಿದೆ ಅಥವಾ ಹೊಂದಿರುತ್ತದೆ ಅದು ನಿನ್ನೆ ತನ್ನ ಕೈಯಲ್ಲಿ ಒಂದು ಲೇಖನಿಯನ್ನು ಹೊಂದಿತ್ತು ಇಟ್ ಹ್ಯಾಡ್ ಎ ಪೆನ್ ಪ್ರೀವಿಯಸ್ ಡೇ ಎಸ್ಟರ್ ಡೇ ಎಟ್ಸೆಟ್ರಾ ಇಟ್ ವಿಲ್ ಹ್ಯಾವ್ ಎ ಗ್ಲಾಸ್ ಟುಮಾರೋ ಇನ್ ಇಟ್ಸ್ ಹ್ಯಾಂಡ್ ಫ್ಲವರ್ ಇನ್ ಇಟ್ಸ್ ಹ್ಯಾಂಡ್ ಚಾಕೊಲೇಟ್ ಇನ್ ಇಟ್ಸ್ ಹ್ಯಾಂಡ್ ಓಕೆ ವಿಚಾರ ಮಾಡಿ ಸ್ನೇಹಿತರೆ ಬಹಳ ಮಹತ್ವದ್ದು ಸೊ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇಸ್ ಆಲ್ ಅಬೌಟ್ ಓಕೆ ಥಿಂಕಿಂಗ್ ಇವೇ ಎಕ್ಸಾಂಪಲ್ ಬರ್ತಾವೆ ಡೆಫಿನೆಟ್ಲಿ ಇಲ್ಲ ಅಂತಾನೆ ಅನ್ಕೊಳ್ಳೋಣ ಬಂದರೆ ಒಳ್ಳೆಯದು ಆದರೆ ಇದರ ಹಿಂದಿನ ಗ್ರಾಮರ್ ಇದು ಹೆಂಗೆ ಅರ್ಥ ಮಾಡ್ಕೋತೀವಿ ಅದು ಇಂಪಾರ್ಟೆಂಟ್ ಇದೆಲ್ಲ ನಾವು ಸಾಲ್ವ್ ಮಾಡೋದು ಇದೇ ಬರುತ್ತಂತಲ್ಲ ಓಕೆ ಒಂದು ಐದಾರು ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ ಇದೇ ಸೆಂಟೆನ್ಸ್ ಬರುತ್ತಾ ಬರಬಹುದು ಬರಲಿಕ್ಕಿಲ್ಲ ಬಟ್ ವಿ ಶಾಲ್ ಬಿ ರೆಡಿ ಯಾಕೆ ಮೂಲ ಗ್ರಾಮರನ್ನೇ ನೀವು ಸ್ಟ್ರಾಂಗಾಗಿ ಕಲ್ತ್ಬಿಟ್ರೆ ಸ್ನೇಹಿತರೆ ಇದನ್ನ ಎಲ್ಲ ಎಲ್ಲ ಅನ್ವಯ ಮಾಡ್ಕೋಬೋದು ಓಕೆ ಈ ರೀತಿ ಎಕ್ಸಾಂಪಲನ್ನು ಮಾಡಬಹುದು ಓಕೆ ಸೊ ಅಂಡರ್ಸ್ಟ್ ಹ್ಯಾವ್ ಯು ಅಂಡರ್ಸ್ಟುಡ್ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಈಗ ಒಂದು ನಿಮಿಷ ಟೈಮ್ ಕೊಡ್ತೀನಿ ಬರ್ಕೊಳ್ಳಿ ಸ್ಕ್ರೀನ್ಶಾಟ್ ಮಾಡ್ಕೊಂಡವರು ಹಲ್ಲೆ ಬಿಟ್ಬಿಡ್ಬೇಡಿ ಓಕೆ ನೋಟ್ಬುಕ್ ಅಲ್ಲಿ ಬರೆದು ಆಮೇಲೆ ಡಿಲೀಟ್ ಮಾಡುವಂತದ್ದು ಓಕೆ ಈಗ ಓಕೆ ಓಕೆ ಎನಿವೆ ಬರಿತಾ ಬರಿತಾ ಇನ್ನೊಮ್ಮೆ ರಿವಿಷನ್ ಮಾಡ್ಕೊಳ್ಳಿ ಓಕೆ ನಾನು ಬಾಯಲ್ಲಿ ಹೇಳ್ತಾ ಇರ್ತೀನಿ ಐ ಹ್ಯಾವ್ ಐ ಹ್ಯಾಡ್ ಐ ಶಾಲ್ ಹ್ಯಾವ್ ನಾನು ಹೊಂದಿರುತ್ತೇನೆ ಅಥವಾ ಹೊಂದಿದ್ದೇನೆ ನಾನು ಹೊಂದಿದ್ದೆ ನಾನು ಹೊಂದುವೆ ನೀಟಾಗಿ ಬರ್ಕೊಳ್ಳಿ ಓಕೆ ಇದು ಇಲ್ಲಿ ಗೊತ್ತು ಆನ್ಲೈನ್ದಲ್ಲಿ ಸ್ವಲ್ಪ ಬೇಗ ಬೇಗ ಆಗುತ್ತೆ ಅದಾದ ಮೇಲೆ ಒಂದು ಫೇರ್ ನೋಟ್ ಬುಕ್ ಮಾಡಿ ರಿವಿಷನು ಆಗುತ್ತೆ ರೆಪ್ಯುಟೇಷನೂ ಆಗುತ್ತೆ ಯು ಹ್ಯಾವ್ ಯು ಹ್ಯಾಡ್ ಯು ವಿಲ್ ಹ್ಯಾವ್ ಯುಗೆ ಎರಡು ಅರ್ಥ ನೀನು ಮತ್ತು ನೀವು ಏಕವಚನ ತಗೊಂಡಾಗ ನೀನು ಹೊಂದಿರುತ್ತಿ ಅಥವಾ ಹೊಂದಿದ್ದಿ ನೀನು ಹೊಂದಿದ್ದೆ ನೀನು ಹೊಂದುವಿ ಬಹುವಚನ ನೀವು ಹೊಂದಿರುತ್ತೀರಿ ಪಾಸ್ಟೆನ್ಸ್ ನೀವು ಹೊಂದಿದ್ರಿ ಫ್ಯೂಚರ್ ನೀವು ಹೊಂದುವಿರಿ ವೆರಿ ಇಂಪಾರ್ಟೆಂಟ್ ಬಹಳಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ಇಲ್ಲಿ ಗೊಂದಲ ಮಾಡಿ ತಪ್ಪು ಬರೆದು ಮಾಸ್ಕ್ ಕಳ್ಕೋತಾರೆ ಓಕೆ ಈ ಶೀ ಇಟ್ಟಿದ್ದಾಗ ಸಮ್ಥಿಂಗ್ ಡಿಫ್ರೆಂಟ್ ಸಮಥಿಂಗ್ ಸ್ಪೆಷಲ್ ಅಲ್ಲಿ ಯಾವುದೇ ತಗೊಳ್ಳಿ ಹ್ಯಾಡ್ ಇದೆ ಪ್ರೆಸೆಂಟನ್ಸಲ್ಲಿ ಮಾತ್ರ ಹೀ ಶಿ ಇಟ್ ಅವನು ಅವಳು ಅದು ಒಬ್ಬ ವ್ಯಕ್ತಿಯ ಹೆಸರು ಒಬ್ಬ ಮಹಿಳೆಯ ಹೆಸರು ಒಂದು ಮಗು ಅಥವಾ ವಸ್ತು ಬಂದಾಗ ಸಿಂಪಲ್ ಅಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಅಲ್ಲಿ ಏನೋ ವಿಶೇಷವಿದೆ ಅಂತ ಹಿ ಹ್ಯಾಸ್ ಹಿ ಹ್ಯಾಡ್ ಹಿ ವಿಲ್ ಹ್ಯಾವ್ ಅವನು ಹೊಂದಿರುತ್ತಾನೆ ಅಥವಾ ಹೊಂದಿದ್ದಾನೆ ಅವನು ಹೊಂದಿದ್ದ ಅಥವಾ ಹೊಂದಿದ್ದನು ಅವನು ಹೊಂದುವನು ನೆಕ್ಸ್ಟ್ ಶಿ ಹ್ಯಾಸ್ ಶಿ ಹ್ಯಾಡ್ ಶಿ ವಿಲ್ ಹ್ಯಾವ್ ಅವಳು ಹೊಂದಿರುತ್ತಾಳೆ ಅಥವಾ ಹೊಂದಿದ್ದಾಳೆ ಅವಳು ಹೊಂದಿದ್ದಳು ಅವಳು ಹೊಂದುವಳು ಇಟ್ ಹ್ಯಾಸ್ ಇಟ್ ಹ್ಯಾಡ್ ಇಟ್ ವಿಲ್ ಹ್ಯಾವ್ ಅದು ಅಥವಾ ಇದು ಹೊಂದಿರುತ್ತದೆ ಅಥವಾ ಹೊಂದಿದೆ ಅದು ಅಥವಾ ಇದು ಹೊಂದಿತ್ತು ಅದು ಅಥವಾ ಇದು ಹೊಂದುವುದು ಅದಾದ ಮೇಲೆ ದೇ ಹ್ಯಾವ್ ದೇ ಹ್ಯಾಡ್ ದೇ ವಿಲ್ ಹ್ಯಾವ್ ಅವರು ಹೊಂದಿರುತ್ತಾರೆ ಅಥವಾ ಹೊಂದಿದ್ದಾರೆ ಅವರು ಹೊಂದಿದ್ದರು ಅವರು ಹೊಂದುವರು ಇನ್ನೊಂದು ಆಯ್ಕೆ ಅವು ಅಥವಾ ಅವುಗಳು ಎಲ್ಲರೂ ಬರ್ಕೊಂಬಿಡಿ ಒಟ್ಟು ಕನ್ಫ್ಯೂಷನ್ ಆಗೋದು ಬೇಡ ಅವು ಅಥವಾ ಅವುಗಳು ಹೊಂದಿರುತ್ತವೆ ಅಥವಾ ಹೊಂದಿವೆ ಅವು ಅಥವಾ ಅವುಗಳು ಹೊಂದಿದ್ದವು ಅವು ಅಥವಾ ಅವುಗಳು ಹೊಂದುವವು ನೆಕ್ಸ್ಟ್ ವಿ ಹ್ಯಾವ್ ವಿ ಹ್ಯಾಡ್ ವಿ ಶಾಲ್ ಹ್ಯಾವ್ ನಾವು ಹೊಂದಿರುತ್ತೇವೆ ಅಥವಾ ಹೊಂದಿದ್ದೇವೆ ನಾವು ಹೊಂದಿದ್ದೆವು ನಾವು ಹೊಂದುವೆವು ಮುಂದೆ ನಾವು ವಿಷಯಗಳನ್ನ ಹೇಳಿ ವಸ್ತುಗಳನ್ನು ಹೇಳಿ ವಾಕ್ಯಗಳನ್ನ ಮಾಡ್ಬೋದು ಓಕೆ ರೈಟ್ ರೈಟ್ ಆಯ್ತಾ ಸ್ನೇಹಿತರೆ ಶಾಲ್ ವಿ ಗೋ ಟು ನೆಕ್ಸ್ಟ್ ಟಾಪಿಕ್ ರೈಟ್ ನೆಕ್ಸ್ಟ್ ಅಗೇನ್ ವೆರಿ ಇಂಪಾರ್ಟೆಂಟ್ ಮೊದಲೇ ದಿವಸ ಒಬ್ಬ ವಿದ್ಯಾರ್ಥಿ ಕೇಳಿದ್ರು ಬಹಳ ಒಳ್ಳೆ ಪ್ರಶ್ನೆ ಓಕೆ ಬಹಳ ಜನ ಅಗೇನ್ ಇವೆಲ್ಲ ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಿಂದಿನ ದಿನಗಳಲ್ಲಿ ನಮ್ಮ ಕ್ಲಾಸಿಕ್ ಸಂಸ್ಥೆಯಲ್ಲಿ ಪ್ರಾಕ್ಟೀಸ್ ಟೆಸ್ಟ್ ಸೀರೀಸ್ ಇಟ್ಟಾಗ ಟ್ರಾನ್ಸ್ಲೇಷನ್ ಎಕ್ಸಾಮ್ ಇಟ್ಟಿದ್ರು ಕಳೆದ ಎಕ್ಸಾಮ್ದಲ್ಲಿ ಕಳೆದ ಎಕ್ಸಾಮ್ ಅನೌನ್ಸ್ ಆದಾಗ ಅವಾಗ ವಿವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಕಂಡುಕೊಂಡಿರುವಂಥದ್ದು ಸಿಂಪಲ್ ಪ್ರೆಸೆಂಟ್ದಲ್ಲಿ ಓಕೆ ಸ್ವಲ್ಪ ಗೊಂದಲದಿಂದ ಎಷ್ಟೋ ಜನ ಮಿಸ್ಟೇಕ್ ಮಾಡ್ತಾರೆ ಆ ಮಿಸ್ಟೇಕ್ ಆಗಕೂಡೋದು ಓಕೆ ಸ್ನೇಹಿತರೆ ಇದು ಕೇಳಿ ಕಾಮನ್ ಮಿಸ್ಟೇಕ್ಸ್ ಆ್ಯಂಡ್ ಕರೆಕ್ಷನ್ಸ್ ಇನ್ ಎಸ್ ಪಿ ಪಿ ಎಫ್ ಓಕೆ ಅದರಲ್ಲಿ ಫಸ್ಟು ಸಿಂಪಲ್ ಪ್ರೆಸೆಂಟೆನ್ಸ್ ತಗ್ಸ್ಕೊಡಿ ಈಗ ಸದ್ಯ ಏನು ಬರ್ಕೋಬೇಡಿ ಹೀ ಅರೈಸ್ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಯಾರಾದರೂ ಒಬ್ರ ಅಥವಾ ಇಬ್ರು ಹೇಳಿ ಅರೈವ್ಸ್ ಅವನು ತಲುಪುತ್ತಾನೆ ಸಿಂಪಲ್ ಪ್ರೆಸೆಂಟ್ ಸಾಮಾನ್ಯ ವರ್ತಮಾನ ಕಾಲದಲ್ಲಿ ಸರಿನಾ ತಪ್ಪ ಎನಿಬಡಿ ಹೀ ಅರೈವ್ಸ್ ಕರೆಕ್ಟ್ ಪರ್ಫೆಕ್ಟ್ಲಿ ರೈಟ್ ಓಕೆ ಎಸ್ ಹೀ ಡಸ್ ಅರೈವ್ ಇದು ಅರ್ಥ ಅರ್ಥ ಮಾಡಿಕೊಳ್ಳುವ ಶೈಲಿ ಹಿಂಗೆ ನಾವು ಬರೆಯೋದಿಲ್ಲ ಆದರೆ ಹೆಲ್ಪಿಂಗ್ ವರ್ಬ್ ಏನು ಅಡಗಿದೆ ಅಂತ ನೋಡೋಕ್ಕೆ ಸೊ ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಓಕೆ ಆದರೆ ನಿಜವಾದ ಅದಕ್ಕೆ ಡಬಲ್ ತ್ರಿಬಲ್ ರೈಟ್ ಹಾಕಿದ್ದೀನಿ ದಿಸ್ ಈಸ್ ದ ರೈಟ್ ವೇ ಟು ರೈಟ್ ಆದರೆ ಅರ್ಥ ಮಾಡಿಕೊಳ್ಳುವ ಶೈಲಿ ಹೀ ಡಸ್ ಅರೈವ್ ಆದರೆ ಹೀ ಡಸ್ ಅರೈವ್ಸ್ ಎಂದೂ ಬರೋದಿಲ್ಲ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕೇಳ್ಕೊಳ್ಳಿ ನೀವು ಮ್ಯೂಟ್ ಮಾಡ್ತಾ ಇದ್ರೆ ಇಲ್ಲೂ ಡಿಸ್ಟರ್ಬ್ ಆಗುತ್ತೆ ಸ್ನೇಹಿತರೆ ಪ್ಲೀಸ್ ಹಾ ಪ್ಲೀಸ್ ಎಸ್ ಹೀ ಡರ್ಸ್ ಅರೈವ್ಸ್ ಇಲ್ಲಿ ತಿಳ್ಕೊಳ್ಳಿ ಡರ್ಸ್ ಬಂದ ಮೇಲೆ ಮತ್ತೆ ಎಸ್ ಬರಂಗಿಲ್ಲ ಒಂದು ಇಂಗ್ಲಿಷ್ ವಾಕ್ಯದಲ್ಲಿ ಹೆಲ್ಪಿಂಗ್ ಕ್ರಿಯಾಪದ ಅಥವಾ ಮುಖ್ಯ ಕ್ರಿಯಾಪದ ಆರ್ ಎರಡರಲ್ಲಿ ಒಂದನ್ನು ಮಾತ್ರ ಟೆನ್ಸ್ ಹೇಳಬೇಕು ಎರಡು ಹೇಳಂಗಿಲ್ಲ ಡರ್ಸ್ ಬಂದ್ಬಿಟ್ಟಿದೆ ಹಿಂಗಾಗಿ ಮತ್ತೆ ಎಸ್ ಬರೋದಿಲ್ಲ ದಿಸ್ ಈಸ್ ರಾಂಗ್ ಮೈ ಡಿಯರ್ ಫ್ರೆಂಡ್ಸ್ ಹೀಗಾಗಿ ಇದು ತಿಳ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಹೀ ದಿಸ್ ಈಸ್ ಪರ್ಫೆಕ್ಟ್ಲಿ ರೈಟ್ ದಿಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟೈಲ್ ದಿಸ್ ಈಸ್ ಪರ್ಫೆಕ್ಟ್ಲಿ ನಾಟ್ ರೈಟ್ ಡಸ್ ಬಂದ ಮೇಲೆ ಮತ್ತೆ ಎಸ್ ಬರೋದಿಲ್ಲ ಸ್ನೇಹಿತರೆ ಇದು ನೆಗೆಟಿವ್ ವಾಕ್ಯದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹೀ ಡಸ್ ನಾಟ್ ಅರೈವ್ ಪರ್ಫೆಕ್ಟ್ಲಿ ರೈಟ್ ಯಾಕೆ ಹೇಳಿ ಡಸ್ ಬಂದಿದೆ ಹಿಂಗಾಗಿ ಇಲ್ಲಿ ಮುಂದೆ ಎಸ್ ಬಂದಿಲ್ಲ ಅವನು ತಲುಪುವುದಿಲ್ಲ ಅಂತ ನೆಗೆಟಿವ್ ವಾಕ್ಯ ಹೇಳ್ತಾ ಹೇಳಬೇಕಂದ್ರೆ ನೋಡಿ ಈ ಮುಖಾಂತರ ಪಾಸಿಟಿವ್ ವಾಕ್ಯ ನೆಗೆಟಿವ್ ವಾಕ್ಯ ಕ್ವಶನ್ ವಾಕ್ಯ ಮೂರೂ ವಾಕ್ಯಗಳನ್ನು ಹೇಳ್ತಾ ಇದ್ದೀನಿ ಸಿಂಪಲ್ ಪ್ರೆಸೆಂಟಲ್ಲಿ ಗ್ರಾಮರದು ಹೇಳ್ತಾ ಇದ್ದೀನಿ ಇದನ್ನು ಮುಂದೆ ಹೇಳುವ ನಾಲ್ಕು ಥರದ ಟೆನ್ಸ್ಗಳಿಗೂ ಅಪ್ಲೈ ಮಾಡ್ಬೋದು ನಾಳೆ ಟ್ರಾನ್ಸ್ಲೇಷನ್ಲಿ ನೆಗೆಟಿವ್ ವಾಕ್ಯ ಕೇಳಿದರು ಕ್ವಶನ್ ವಾಕ್ಯ ಕೇಳಿದ್ರು ಅದು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ನಿಮಗೆ ಈಸಿ ಆಗಬೇಕಂತ ಈ ಉದಾಹರಣೆ ಕೊಡ್ತಾ ಇದ್ದೀನಿ ಓಕೆ ಈ ನೋಡಿ ಹಿ ಡಸ್ ನಾಟ್ ಅರೈವ್ಸ್ ಅಂತ ಬರೆದ್ರೆ ಇಟ್ ಈಸ್ ಪರ್ಫೆಕ್ಟ್ಲಿ ರಾಂಗ್ ಯಾಕೆ ಡಸ್ ಬಂದ ಮೇಲೆ ಮತ್ತೆ ಎಸ್ ಬರೋದಿಲ್ಲ ಬರಂಗಿಲ್ಲ ಓಕೆ ಇನ್ನ ಡಸ್ ಹಿ ಅರೈವ್ ಪರ್ಫೆಕ್ಟ್ಲಿ ರೈಟ್ ಡಸ್ ಹಿ ಅರೈವ್ಸ್ ಈಸ್ ಪರ್ಫೆಕ್ಟ್ಲಿ ರಾಂಗ್ ಓಕೆ ಸೊ ಅರ್ಥ ಎಲ್ಲರೂ ಅರ್ಥ ಹೇಳ್ತೀನಿ ಟ್ರಾನ್ಸ್ಲೇಷನ್ ಈಸಿ ಆಗುತ್ತೆ ಅವನು ತಲುಪುತ್ತಾನೆ ಇದು ಪರ್ಫೆಕ್ಟ್ಲಿ ರೈಟ್ ಹಿ ಡಸ್ ಅರೈವ್ ಅರ್ಥ ಮಾಡಿಕೊಳ್ಳುವ ಶೈಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ ಅಂತ ತಿಳ್ಕೊಳ್ಳಿಕ್ಕೆ ಬಟ್ ಹಿ ಡಸ್ ಅರೈವ್ಸ್ ಬರೋದೇ ಇಲ್ಲ

ಹೆಲ್ಪಿಂಗ್ ವರ್ಬು ಮತ್ತು ಮೇನ್ ವರ್ಬು ಎರಡೂ ಕಾಲವನ್ನೇ ಹೇಳಲಿಕ್ಕಿಲ್ಲ ಒಂದೇ ಹೇಳಬೇಕು ನೀವು ಮನೆಯಲ್ಲಿ ಬೇರೆ ಬೇರೆ ಕ್ರಿಯಾಪದಗಳನ್ನ ಟ್ರೈ ಮಾಡ್ಬೋದು ಹೀ ಕಮ್ಸ್ ಮಾಡ್ಬೋದು ಹೀ ರೀಡ್ಸ್ ಮಾಡ್ಬೋದು ಹೀ ರೈಟ್ಸ್ ಮಾಡ್ಬೋದು ಓಕೆ ಸಾಕಷ್ಟು ಅವಾಗ ಅವಾಗ ನಿಮ್ಗೆ ಹೇಳ್ತಾ ಇರ್ತೀನಿ ಪ್ರಾಕ್ಟೀಸ್ ಜಾಸ್ತಿ ಮಾಡಿ ಬರ್ಕೊಳ್ಳಿ ಹೀ ಅರೈವ್ಸ್ ಪರ್ಫೆಕ್ಟ್ಲಿ ರೈಟ್ ಹೀ ಡಸ್ ಅರೈವ್ ಓಕೆ ಅರ್ಥ ಮಾಡಿಕೊಳ್ಳುವ ಶೈಲಿ ಅರ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟೈಲ್

ಇನ್ನ ಸಿಂಪಲ್ ಪಾಸ್ಟ್ ಅಲ್ಲಿ ಓಕೆ ಶೀ ಸರಳಿದೀನಿ ಶಿ ಟಾಕ್ಡ್ ಪರ್ಫೆಕ್ಟ್ಲಿ ರೈಟ್ ಓಕೆ ಸೊ ಡಬಲ್ ರೈಟ್ ಶಿ ಡಿಡ್ ಟಾಕ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟೈಲ್ ಯಾಕೆ ಹೆಲ್ಪಿಂಗ್ ವರ್ಡ್ ಯಾವ್ದಿದೆ ಡಿಡ್ ಯಾಕೆ ಡಿಡ್ ಇದೆ ಪಾಸ್ಟ್ ಇರೋದ್ರಿಂದ ಓಕೆ ಹಿಂಗಾಗಿ ಶಿ ಡಿಡ್ ಟಾಕ್ಡ್ ಬೈ ಇಂಥ ಮಿಸ್ಟೇಕನ್ನು ಮಾಡಬೇಡಿ ಡಿಡ್ ಬಂದ ಮೇಲೆ ಮತ್ತೆ ಇ ಬರೋದಿಲ್ಲ ಓಕೆ ಸೊ ಒಂದೇ ಹೆಲ್ಪಿಂಗ್ ವರ್ಬ್ ಅಥವಾ ಮೇನ್ ವರ್ಬ್ ಮಾತ್ರ ನೋಡಿ ಸಾಕಷ್ಟು ಸಾರಿ ರಿಪೀಟ್ ಮಾಡ್ತಾ ಇದ್ದೀನಿ ಓಕೆ ಸೊ ಡಿಡ್ ಆದಮೇಲೆ ಮತ್ತೆ ಇಡಿ ಬರಕೂಡ್ದು ಹೆಲ್ಪಿಂಗ್ ವರ್ಬ್ ಅಥವಾ ಮೇನ್ ವರ್ಬ್ ಮಾತ್ರ ಟೆನ್ಸನ್ನ ಹೇಳಬೇಕು ಶಿ ಡಿಡ್ ನಾಟ್ ಟಾಕ್ ಡಿಡ್ ಬಂದ ಮೇಲೆ ಇ ಡಿ ಬಂದಿಲ್ಲ ಪರ್ಫೆಕ್ಟ್ಲಿ ರೈಟ್ ಶಿ ಡಿಡ್ ನಾಟ್ ಟಾಕ್ಡ್ ರಾಂಗ್ ಡಸ್ ಶಿ ಟಾಕ್ಡ್ ರಾಂಗ್ ಡಸ್ ಶಿ ಟಾಕ್ ರೈಟ್ ಬರ್ಕೊಳ್ಳಿ simple partially common mistakes and corrections very simple example i have taken you try for other examples she talked right. she did talk right. she did talk wrong. she did not talk perfectly right. she did not talk wrong. did she talk wrong? did she talk? okay. followed by question mark. shall i go to next? Yes, sir. right. simple future. ಒಂದು ತಿಳ್ಕೊಂಬಿಡಿ ಸಿಂಪಲ್ ಫ್ಯೂಚರ್ದಲ್ಲಿ ವಿ ಒನ್ನೇ ಬಳಕೆ ಮಾಡ್ತೀವಿ ಏನು ಬಳಕೆ ಮಾಡ್ತೀವಿ ವಿ ಒನ್ ಸೊ ಎಲ್ಲ ಸರ್ವನಾಮ ಇದ್ದಾಗೂ ಓಕೆ ಕ್ರಿಯಾಪದ ಚೇಂಜ್ ಆಗೋದಿಲ್ಲ ಎಲ್ಲದರಲ್ಲಿ ವಿ ಒನ್ನೇ ಬಳಕೆ ಮಾಡಬೇಕು ಓಕೆ ಫಾರ್ ಎಕ್ಸಾಂಪಲ್ ಇಟ್ ವಿಲ್ ಜಂಪ್ 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 ಆಗಿ ಉಳಿದಿದೆ ಪರ್ಫೆಕ್ಟ್ಲಿ ರೈಟ್ ಓಕೆ ಇಲ್ಲಿ ಇಟ್ ವಿಲ್ ಜಂಪ್ಸ್ ಆಗಲಿ

ವಿ ಒನ್ ಒಂದೇ ಬಳಕೆ ಮಾಡ್ಬೋದು ಇಲ್ಲಿ ಎಸ್ ಆಗಲಿ ಇ ಎಸ್ ಆಗಲಿ ಇ ಡಿ ಆಗಲಿ ಡಿ ಆಗಲಿ ಟಿ ಆಗಲಿ ಇರೋದಿಲ್ಲ ಸಿಂಪಲ್ ಫ್ಯೂಚರ್ ಅಂದ ತಕ್ಷಣ ಬರ್ಕೊಂಬಿಡಿ ವಿ ಒನ್ ಶುಡ್ ಬಿ ಯೂಸ್ಡ್ ಹಿಂದ್ಗಡೆ ಶಾಲ್ ಅಥವಾ ವಿಲ್ ಬರ್ಕೊಳ್ಳಿ ಬೇಗ ಬೇಗ ಹೌದಪ್ಪಿ ಹೌದಪ್ಪಿ ಒಂದು ತಿಳ್ಕೊಂಬಿ ಮಗು ಸಿಂಪಲ್ ಫ್ಯೂಚರ್ದಲ್ಲಿ ವಿ ಒನ್ನೇ ಬಳಕೆ ಮಾಡಬೇಕು ವಿ ಒನ್ ಮುಂದೆ ಎಸ್ ಆಗಲಿ ಇ ಎಸ್ ಆಗಲಿ ಐ ಎಸ್ ಆಗಲಿ ಬರೋದು ಸಿಂಪಲ್ ಪ್ರೆಸೆಂಟ್ ಮಾತ್ರ ಫ್ಯೂಚರ್ದಲ್ಲಿ ಅದಕ್ಕೆ ನೋಡಿ ನಾ ಡಾರ್ಕ್ ಮಾಡಿ ಹಾಕ್ಕೊಂಡಿದ್ದೀನಿ ವಿ ಒನ್ ವಿ ಒನ್ ನೀವು ಹಾಗೆ ಬರ್ಕೊಳ್ಳಿ ವಿ ಒನ್ ಶುಡ್ ಬಿ ಯೂಸ್ಡ್ ಇನ್ ಸಿಂಪಲ್ ಫ್ಯೂಚರ್ ಎಸ್ ಬರಲ್ಲ ಇ ಡಿ ಓನ್ಲಿ ವಿ ಒನ್ ಆದರೆ ಹಿಂದ್ಗಡೆ ವಿಲ್ ಅಥವಾ ಶಾಲ್ ಓಕೆ ಅದಕ್ಕೆ ವಿ ಒನ್ ಹೈಲೈಟ್ ಮಾಡ್ಕೊಂಬಿಡಿ ಅಂದರೆ ಈಸಿಯಾಗಿ ಗೊತ್ತಾಗುತ್ತೆ ಕ್ರಿಯಾಪದ ಓರಿಜಿನಲ್ ಕ್ರಿಯಾಪದ ಮಾತ್ರ ಬಳಕೆ ಮಾಡ್ತೀವಿ ಸಿಂಪಲ್ ಫ್ಯೂಚರ್ದಲ್ಲಿ ಭಾಳ ಜನ ಮಿಸ್ಟೇಕ್ ಮಾಡ್ತಾರೆ ಈ ಎಲ್ಲ ಮಿಸ್ಟೇಕ್ ಕಡಿಮೆ ಆದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಇವನ್ನೆಲ್ಲ ಇದನ್ನು ಬಿಟ್ಟು ನೇರವಾಗಿ ಟ್ರಾನ್ಸ್ಲೇಷನ್ಗೆ ಹೋದರೆ ಓಕೆ ಸೋ ಮೆನಿ ಗ್ರಾಮೆಟಿಕಲ್ ಮಿಸ್ಟೇಕ್ ಕಾಂಪಿಟೇಷನ್ ಜಾಸ್ತಿ ಇದೆ ಒಂದು ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ ಅದರಲ್ಲಿ ನಮ್ಮ ಕ್ಲಾಸಿಕ್ ಸಂಸ್ಥೆಯ ಐದುನೂರು ಸಾವಿರ ಮೇಲೆ ಬರಬೇಕಂದ್ರೆ ಇವೆಲ್ಲದರ ಬಗ್ಗೆ ಗಮನ ಕೊಡಬೇಕು ಕೊಡ್ತಾ ಇದ್ದೀರಾ ಕಾಂಗ್ರಾಚುಲೇಷನ್ಸ್ ಕೀಪ್ ಇಟ್ ಅಪ್ ವರ್ಕ್ ಬರ್ಕೊಳ್ಳಿ ನಾನು ಒಂದೊಂದು ವರ್ಬ್ ಕೊಟ್ಟಿದ್ದೀನಿ ರೈಟ್ ಟು ಅದರ್ ಸೆಟ್ಸ್ ಆಫ್ ಸಚ್ ಸೆಂಟೆನ್ಸಸ್ ಈ ತರಹದ ಇನ್ನು ಎರಡು ಸೆಟ್ ಎಕ್ಸಾಂಪಲ್ಗಳನ್ನ ಮಾಡಿ ನಿಮ್ಮ ಆಯ್ಕೆಯ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಆರು ಕ್ರಿಯಾಪದಗಳನ್ನ ಬಳಸಿ ಪ್ರೆಸೆಂಟೆನ್ಸಿಗೆ ಎರಡು ಬೇರೆ ತೊಗೊಳ್ಳಿ ಪಾಸ್ಟೆನ್ಸಿ ಎರಡು ಬೇರೆ ತಗೊಳ್ಳಿ ಫ್ಯೂಚರ್ ಎರಡು ಬೇರೆ ತೊಗೊಳ್ಳಿ ಈ ಹೋಮ್ವರ್ಕನ್ನು ಕಡೆಗಾಣಿಸ್ಬೇಡಿ ಸರ್ ಹೆಂಗೆ ಚಕ್ ಮಾಡ್ತಾರೆ ಓಕೆ ನನ್ನ ಚೆಕ್ ಮಾಡೋದಕ್ಕೆ ಅಲ್ಲ ನೀವು ಪಿ ಎಸ್ ಐ ಆಗೋದಕ್ಕೆ ಮಾಡಬೇಕು ಯಾಕೆಂದರೆ ಹೋಮ್ವರ್ಕು ಕ್ಲಾಸ್ ವರ್ಕುಗಳು ಬಹಳ ಇಂಪಾರ್ಟೆಂಟು ಓಕೆ ನನಗೆ ಗೊತ್ತು ನೋಡೋಕ್ಕಾಗೋದಿಲ್ಲ ಅಂತ ಬಟ್ ಐ ಬಿಲೀವ್ ಯು ಯು ಹ್ಯಾವ್ ಟು ಡೂ ಇಟ್ ಬಿ ಆನೆಸ್ಟ್ ಟು ಯುವರ್ ಸೆಲ್ಫ್ ಹಾಂ ಹಾಂ ಸರಿ ಸರಿ ಹ್ಞೂ ಇಲ್ಲ ಎಸ್ ಹೇಳ್ತೀನಿ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಈಗ ಆ್ಯಕ್ಚುಲಿ ಆಯ್ತು ಅಷ್ಟೇ ಐ ಗೋ ಟು ನೆಕ್ಸ್ಟ್ ಎಕ್ಸಾ ನೆಕ್ಸ್ಟ್ ಟಾಪಿಕ್ ಹಾಂ ಈಗ ನೆಕ್ಸ್ಟ್ ಆ್ಯಕ್ಚುಲಿ ಟಾಪಿಕ್ ಹಾಪಾ ಹಾಂ ಆ್ಯಕ್ಚುಲಿ ನೆಕ್ಸ್ಟ್ ಟಾಪಿಕ್ ಇರುವಂಥದ್ದು ಲಿಸ್ಟ್ ಆಫ್ ವಿ ಒನ್ ವಿ ಟು ವಿ ತ್ರೀ ಭಾಳ ಇಂಪಾರ್ಟೆಂಟು ಬಟ್ ಅದಕ್ಕಿಂತ ಮುಂಚೆ ಮಣ್ಣೊಬ್ಬರು ಕೇಳ್ತಾಯಿದ್ರು ಹೋಮೋಫೋನ್ ಹೋಮೋ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಂತ ಓಕೆ ಇದು ಕೆ ಎಸ್ ಎಸ್ ಎಸ್ಗಳು ಇಂಪಾರ್ಟೆಂಟ್ ಇದೆ ಹೀಗಾಗಿ ಅಲ್ಲ ಕೆಲವೊಂದು ಎಕ್ಸಾಂಪಲ್ ಹೇಳ್ತೀನಿ ಎಕ್ಸಾಂಪಲ್ ಕೊಡ್ತೀನಿ ಆ ಪ್ರಕಾರ ನೀವು ಇನ್ಕ್ರೀಸ್ ಇರಿ ಅದಾದಮೇಲೆ ವಿ ಒನ್ ವಿ ಟು ವಿ ಥ್ರೀ ಅದಾದಮೇಲೆ ಹಾರ್ಟ್ ಆಫ್ ದ ಗ್ರಾಮರ್ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಓಕೆ ಸೊ ರಫ್ಲಿ ನೆನಪಾಗಿದೆ ಹೇಳ್ತಾ ಇದ್ದೀನಿ ಈಗ ಹೋಮೋಫೋನ್ ಹೋಮೋನಿಮ್ ಐದು ನಿಮಿಷ ಅದಾದ ಮೇಲೆ ವಿ ಒನ್ ವಿ ಟು ವಿ ತ್ರೀ ಅದಾದ ಮೇಲೆ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಅದಾದಮೇಲೆ ಪ್ರಿಪೋಸಿಷನ್ಸ್ ಮತ್ತು ಕನ್ಜಂಕ್ಷನ್ಸ್ ಇಷ್ಟು ಆಗಿಬಿಟ್ರೆ ಓಕೆ ವಿ ಆರ್ ರೆಡಿ ಫಾರ್ ದ ಟ್ರಾನ್ಸ್ಲೇಷನ್ ಓಕೆ ಸೊ ಅದಕ್ಕೆ ಅವತ್ತಿಂದ ಅವತ್ತೇ ಪರ್ಫೆಕ್ಟಾಗಿ ಹೋಮ್ ವರ್ಕ್ ಮತ್ತು ಕ್ಲಾಸ್ ವರ್ಕ್ಗಳನ್ನ ಮಾಡ್ತಾ ಇರಿ ರೈಟ್ ಎಸ್ ಫಾರ್ ಎಕ್ಸಾಂಪಲ್ ಹೋಮೋಫೋನ್ಸ್ ಓಕೆ ಸೊ ಎಲ್ಲನೂ ಅಲ್ಲ ಒಂದೆರಡು ಎರಡು ಸ್ಲೈಡ್ ತೋರಿಸಿನಿ ಬಾಕಿವೆಲ್ಲ ರನ್ ಮಾಡಿ ವಿ ಒನ್ ವಿ ಟು ವಿ ಥ್ರಿಗೆ ಬರೋಣ ಇವೆಲ್ಲ ನೀವು ಜಾಸ್ತಿ ಮಾಡ್ತಾ ಇರಿ ರೈಟ್ ಹೋಮೋಫೋನ್ಸ್ ಸಮಾನೋಚ್ಚಾರದ ಪದಗಳು ಟೆಸ್ಟ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಕೊನೆಗೆ ಐದು ನಿಮಿಷ ವಿಲ್ ಹ್ಯಾವ್ ಇಂಟ್ರಾಕ್ಟಿವ್ ಸೆಕ್ಷನ್ ಓಕೆ ಇವತ್ತಿಂದ ರೈಟ್ ಹೋಮೋಫೋನ್ಸ್ ಸಮಾನೋಚ್ಚಾರದ ಪದಗಳು ಓಕೆ ಏನರ್ಥ ಯಾವ ಪದಗಳ ಉಚ್ಚಾರ ಒಂದೇ ಆಗಿದ್ದು ಕಾಗುಣಿತ ಕಾಗುಣಿತ ಅಂದರೆ ಏನು ಯಾರಾದರೂ ಒಬ್ರು ಹೇಳ್ಬೋದಾ ವಾಟ್ ಈಸ್ ಅ ಕಾಗುಣಿತ ಇನ್ ಇಂಗ್ಲೀಷ್ ವೆರಿ ಗುಡ್ ಇಟ್ ಈಸ್ ಅ ಸ್ಪೇಲಿಂಗ್ ಓಕೆ ವಂಡರ್ಫುಲ್ ಕಾಗುಣಿತ ಮತ್ತು ಅರ್ಥ ಬೇರೆ ಬೇರೆ ಅಂದರೆ ಉಚ್ಚಾರ ಸೇಮ್ ಅರ್ಥ ಮತ್ತು ಸ್ಪೇಲಿಂಗ್ ಬೇರೆ ಬೇರೆ ಇರುವ ಪದಗಳಿಗೆ ಸಮಾನೋಚ್ಚಾರದ ಪದಗಳು ಅಂತ ಅಂತೀವಿ ಎಕ್ಸಾಂಪಲ್ ನೋಡಿ ನಮ್ಮನೆ ಹೇಳಿರೋದು ರೈಟ್ 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 ಮತ್ತು ರೈಟ್ ಓಕೆ ಸೊ ಇವನ್ನ ಬರ್ಕೊಳ್ಳೋ ಅರ್ಥ ಕಾರಣ ಇಲ್ಲ ಸ್ನೇಹಿತರೆ ಇವ್ನ ಲಿಸ್ಟ್ ಮಾಡಿ ನೀವೇ ಬೇರೆಯಾಗಿ ಬರೆದಿಟ್ಕೊಳ್ಳಿ ಕೇಳ್ತಾ ಇರಿ ಎಲ್ಲದರ ಉಚ್ಚಾರ ರೈಟ್ ಸ್ಪೇಲಿಂಗ್ ಬೇರೆ ಅರ್ಥ ಬೇರೆ ಒಂದು ರೈಟ್ ಅಂದರೆ ಬರೆಯೋದು ಮೊನ್ನೆ ನಾನು ಗ್ರೀನ್ ಬೋರ್ಡಲ್ಲಿ ಬರುತ್ತೋರಿಸಿದ್ದೀನಿ ಇನ್ನೊಂದು ರಿಪೀಟ್ ಮಾಡ್ತಾ ಇದ್ದೀನಿ ಆರ್ ಐ ಜಿ ಎಚ್ ಟಿ ರೈಟ್ ಇದಕ್ಕೆ ಬಲಗಡೆ ಸರಿ ಹಕ್ಕು ಇದು ಇವುಗಳೆಲ್ಲ ಜೊತೆ ತೊಗೊಂಡಾಗ ಹೋಮೋ ಫೋನ್ ಆಗುತ್ತೆ ಇದನ್ನು ಒಂದೇ ತೊಗೊಂಡಾಗ ಹೋಮೋ ನಿಂಬಾಗುತ್ತೆ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಆರ್ ಐ ಟಿ ರೈಟ್ ಅಂದರೆ ವಿಧಿ ಅಥವಾ ಸಂಸ್ಕಾರ ಈ ರೈಟ್ ಅಂದರೆ ಕೆಲಸಗಾರ ಇವಕ್ಕೆ ಅಂತ ಹೇಳ್ತೀವಿ ಹೋಮೋಫೋನ್ ಇಂಥ ಲಿಸ್ಟ್ಗಳನ್ನ ಭಾಳ ಇರಿ ಇದು ನಿಮಗೆ ಇಂಟ್ರೆಸ್ಟು ಕೊಡುತ್ತೆ ಪ್ಲಸ್ ಮುಂದಿನ ಎಕ್ಸಾಮ್ಗಳಿಗೆ ತಯಾರಿ ಮಾಡಲಿಂಗು ನಮಗೆ ಅನುಕೂಲ ಆಗುವಂಥದ್ದು ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಹೆಂಗೆ ಪ್ರಶ್ನೆಗಳನ್ನು ಕೇಳಬಹುದು ಇದರಲ್ಲಿ ಕೇಸ್ ಮೀನ್ಸ್ ಮತ್ತು ಐ ಎಸ್ ಮೀನ್ಸ್ ಅಲ್ಲಿ ಓಕೆ ಸ್ವಲ್ಪ ಅದ್ರ ಬಗ್ಗೆ ಹಿಂಟು ಕೊಡ್ತೀನಿ ದೇರ್ ಆರ್ ಸೆವೆನ್ ಡೇಸ್ ಇನ್ ಎ ಡ್ಯಾಶ್ ಅಂತ ಕೇಳ್ತಾರೆ ಮುಂದೆ ಕೊಡ್ತಾರೆ ವೀಕ್ ಮತ್ತು ವೀಕ್ ನೋಡಿ ಸ್ಪೇಲಿಂಗ್ ಡಿಫ್ರೆಂಟ್ ಉಚ್ಚಾರ ಸೇಮ್ ಅರ್ಥ ಬೇರೆ ಬೇರೆ ಈ ವೀಕ್ ಅಂದರೆ ವಾರ ಈ ವೀಕ್ ಅಂದರೆ ದುರ್ಬಲ ಓಕೆ ಸೊ ಇಲ್ಲಿ ಯಾವಂತ ಹೇಳ್ತೀವಿ ಸಪ್ತಾಹ ಹಿಂಗಾಗಿ ಏನಂತ ಬರೀಬೇಕು ವೀಕ್ ಈ ರೀತಿ ನೀವು ಏನು ಗ್ರಾಮರ್ ಕಲಿತಾ ಇದ್ದೀರಾ ಮುಂದಿನ ಎಲ್ಲ ತರಹದ ಪರೀಕ್ಷೆಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಹೆಲ್ಪ್ ಆಗುವಂಥದ್ದು ಇದೇ ರೀತಿ ಎಕ್ಸಾಂಪಲ್ ಈ ರೀತಿ ಮಾಡಿದ್ದೀನಿ ಇವನ್ನೆಲ್ಲ ಬರ್ಕೊಳ್ಳೋ ಕಾರಣ ಇಲ್ಲ ಸ್ವಲ್ಪ ಫಾಸ್ಟಾಗಿ ನಾನು ಹೋಗ್ತೀನಿ ಓಕೆ ಓರ್ ಮತ್ತು ಓರ್ ಈ ಓರ್ ಅಂದರೆ ದೋಣಿ ನಡೆಸುವನ್ನು ಹುಟ್ಟುಗೋಲು ಈ ಓರ್ ಅಂದರೆ ಲೋಹದ ಅದಿರು ನೋಡಿ ಎಂಥ ಬ್ಯೂಟಿಫುಲ್ ಇದೆ ಯು ವಿಲ್ ಫೀಲ್ ಸೋ ಇಂಟ್ರೆಸ್ಟಿಂಗ್ ಇವೆಲ್ಲ ನಿಮ್ಮ ಇಂಟರ್ನೆಟಲ್ಲೂ ಸಿಗತ್ತೆ ಜೊತೆಗೆ ಅದರಿಂದನೇ ಫೈನಲ್ ಮಾಡಬೇಡಿ ಡಿಕ್ಷ್ನರಿ ಓಪನ್ ಮಾಡಿ ಪುಸ್ತಕ ರೂಪದಲ್ಲಿರುವ ಡಿಕ್ಷ್ನರಿ ರೆಫರ್ ಮಾಡಿ ಒಂದಕ್ಕೆ ಎಷ್ಟು ಅರ್ಥ ಇದೆ ಬರೆದಿಟ್ಕೊಳ್ಳಿ ದಿಸ್ ಈಸ್ ಅ ಹೋಮೋ ಫೋನ್ ಸ್ವಲ್ಪ ಫಾಸ್ಟ್ ಓಡಿಸ್ತೀನಿ ಡೋಂಟ್ ವರಿ ಇವೆಲ್ಲ ಲಿಸ್ಟ್ ನೀವು ಮಾಡಬೇಕಾದದ್ದು ಇನ್ನೊಂದು ಟೈಪ್ ಈ ರೀತಿ ಪ್ರಶ್ನೆ ಕೇಳ್ತಾರೆ ಐ ಡ್ಯಾಶ್ ದಟ್ ರಮೇಶ್ ವುಡ್ ಯರ್ ಡ್ಯಾಶ್ ಇಲ್ಲಿ ಡ್ರೆಸ್ ನ್ಯೂ ಮತ್ತೆ ನ್ಯೂ ನೋಡಿ ಕೆ ಎನ್ ಇ ಡಬ್ಲ್ಯೂ ನ್ಯೂ ಕೆ ಸೈಲೆಂಟ್ ಎನ್ ಇ ಡಬ್ಲ್ಯೂ ನ್ಯೂ ಈ ನ್ಯೂ ಅಂದರೆ ಕೆ ಎನ್ ಒ ಡಬ್ಲ್ಯೂ ನೋ ತಿಳಿಯುವುದು ಇದರ ಪಾಸ್ಟನ್ಸ್ ಈ ನ್ಯೂ ಅಂದರೆ ಹೊಸ ಐ ನ್ಯೂ ದ್ಯಾಟ್ ನಾನು ತಿಳಿದಿದ್ದೆ ರಮೇಶ ಹೊಸ ಬಟ್ಟೆಯನ್ನು ಉಡುತ್ತಾನೆಂದು ನೋಡಿ ಎಂಥ ಬ್ಯೂಟಿಫುಲ್ ಇದೆ ಇದು ಎಕ್ಸಾಂಪಲ್ಲಿ ಕೇಳಿರೋದು ಟೈಪ್ ಟು ಸೊ ಯಾಕೆ ಹೇಳ್ತಾ ಇದ್ದೀನಿ ಟ್ರಾನ್ಸ್ಲೇಷನ್ಗೂ ಉಪಯೋಗ ಕಾಂಪ್ರಹೆನ್ಸಿಗೂ ಉಪಯೋಗ ಕೆ ಎ ಎಸ್ ಐ ಎ ಎಸ್ ಎಸ್ ಡಿ ಎಫ್ ಡಿ ಎ ಗ್ರಾಮರ್ ರಿಲೇಟೆಡ್ ಎಕ್ಸಾಮ್ಗಳಿಗೂ ಉಪಯೋಗ ಆಗುತ್ತೆ ಹೀಗಾಗಿ ಲಿಸ್ಟ್ ಮಾಡ್ತಾ ಜಾಸ್ತಿ ಮಾಡ್ತಾ ಇರ್ಕೊ ಇರಿ ರೈಟ್ ಸೊ ಈ ರೀತಿ ಕೇಳ್ತಾರೆ ಇನ್ ಟೈಪ್ ತ್ರೀ ಆ್ಯಡ್ ದಿಸ್ ಎಜುಕೇಷನಲ್ ಆ್ಯಡ್ ಇನ್ ದ ನ್ಯೂಸ್ ಪೇಪರ್ ಅಂತ ಕೊಟ್ಟು ಇದರಲ್ಲಿ ಯಾವ ಫೋನ್ಸ್ಗಳು ಅದನ್ನು ಗುರುತಿಸಿ ಅಂತ ಹೇಳ್ತಾರೆ ಓಕೆ ಆವಾಗ ಒಂದು ಆ್ಯಡ್ ಸೇರಿಸು ಈ ಆ್ಯಡ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಇದರ ಶಾರ್ಟ್ ಫಾರ್ಮ್ ಆಡ್ ಆಡ್ ನೋಡಿ ಸೇಮ್ ಉಚ್ಚಾರ ಅರ್ಥ ಮತ್ತು ಸ್ಪೇರಿಂಗ್ ಡಿಫ್ರೆಂಟ್ ಈ ರೀತಿ ಮೂರು ತರಹದ ಪ್ರಶ್ನೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳ್ತಾರೆ ನಾವು ಮೊದಲೇ ಹೇಳಿದಂಗೆ ಬರೀ ಪಿ ಎಸ್ ಐ ಮೂವತ್ತು ಮಾರ್ಕ್ಸಿಗೆ ಮಾತ್ರ ಹೇಳ್ತಾ ಇಲ್ಲ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೀರಿ ಸ್ಪೋಕನ್ ಇಂಗ್ಲೀಷ್ ಕಲೀರಿ ಪ್ರೈವೇಟ್ ಕಂಪ್ನಿಗಳಿಗೆ ಹೋಗಿ ಇವೆಲ್ಲ ತಿಳ್ಕೊಂಡು ಮಾತಾಡೋದು ಬಹಳ ಇಂಪಾರ್ಟೆಂಟು ಅದಕ್ಕೆ ಈ ಥರ ಲಿಸ್ಟನ್ನು ನೀವು ಮಾಡ್ತಾ ಇರಬೇಕು ಎಲ್ಲ ಸೂಚನೆ ಕೊಡ್ತಾ ಇದ್ದೀನಿ ಹಿಂಟ್ ಕೊಡ್ತಾ ಇದ್ದೀನಿ ಇದನ್ನು ವಿಸ್ತರಣೆ ಮಾಡಿ ಬರೆಯುವಂಥದ್ದು ನಿಮ್ಮ ಕೆಲಸ ಹೋಪ್ ವಿ ಆರ್ ಡೂಯಿಂಗ್ ಇಟ್ ನೀವು ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ಈ ರೀತಿ ಹೋಮೋಫೋನ್ ಆಯಿತು ಇನ್ನು ಹೋಮೋ ನಿಮ್ಮ ಸ್ನೇಹಿತರೆ ಸಮಾನ ರೂಪದ ಪದಗಳು ದ ವರ್ಡ್ಸ್ ವಿತ್ ದಟ್ ಶೇರ್ ದ ಸೇಮ್ ಸ್ಪೆಲಿಂಗ್ ಆ್ಯಂಡ್ ಸೌಂಡ್ ಉಚ್ಚಾರ ಮತ್ತು ಸ್ಪೆಲಿಂಗ್ ಕಾಗುಣಿತ ಸೇಮ್ ಇರುತ್ತೆ ಅರ್ಥ ಬೇರೆ ಬೇರೆ ಇರುತ್ತೆ ಫಾರ್ ಎಕ್ಸಾಂಪಲ್ ಇದು ಡೆಫಿನೇಷನ್ನು ಫಾರ್ ಎಕ್ಸಾಂಪಲ್ ರೈಟ್ ಈಗಿನ ಹಿಂದೆ ಹೇಳಿದೆ ಈ ಒಂದೇ ರೈಟಿಗೆ ಒಂದು ಸರಿ ಒಂದು ಬಲಗಡೆ ಒಂದು ಹಕ್ಕು ಇನ್ನೊಂದು ಬಿಯರ್ ಇನ್ನೊಂದು ಬಿಯರ್ ಬಿಯರ್ ಅಂದರೆ ಒಂದು ಸಹಿಸು ಓಕೆ ತಾಳಿಕೋ ತಾಳಿಕೊಳ್ಳು ಇನ್ನೊಂದು ಬಿಯರ್ ಅಂದರೆ ಕರಡಿ ಒಂದು ನಾಮಪದ ಒಂದು ಕ್ರಿಯಾಪದ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ ರೈಟ್ ಅದಕ್ಕೆ ಇದ್ರೆ ಅನುವೆಯಾಗುವಂತೆ ವಾಕ್ಯ ಹೇಳ್ತಾರೆ ಐ ಕ್ಯಾನ್ ನಾಟ್ ಬಿಯರ್ ದ ವೇಟ್ ಆಫ್ ಎ ಬಿಯರ್ ಟ್ರಾನ್ಸ್ಲೇಟ್ ಮಾಡಿ ಟ್ರಾನ್ಸ್ಲೇಷನ್ ಕೊಡಬಹುದು ಐ ಕ್ಯಾನ್ ನಾಟ್ ಬಿಯರ್ ದ ವೇಟ್ ಆಫ್ ಎ ಬಿಯರ್ ಇಲ್ಲಿ ನಾನು ಕರಡಿಯ ತೂಕವನ್ನು ಸಹಿಸಲಾರೆ ಒಂದು ವೇಳೆ ಅದು ನನ್ನ ಮೇಲೆ ಬಿದ್ದರೆ ಕೆಲವೊಂದು ಅರ್ಥ ಪೂರ್ಣ ಇರೋದಿಲ್ಲ ಅರ್ಥ ಇರುತ್ತೆ ಯಾಕೆ ಆ ರೀತಿ ಮಾಡಿರ್ತಾರೆ ನಮಗೆ ಆ ಪದಗಳ ಅರ್ಥವನ್ನು ಗೊಂದಲ ದ ಬಿಟ್ಟು ಓಕೆ ಗೊಂದಲ ಇಲ್ಲಾರ್ದೇ ಅರ್ಥ ಮಾಡಿಕೊಳ್ಳುವ ಒಂದು ವಿಧಾನ ನಮಗೆ ಅರ್ಥ ಆಗಬೇಕು ಎಂಬ ಉದ್ದೇಶದಿಂದ ಹೀಗಾಗಿ ಸೊ ಇದು ಬಹಳ ಇಂಟ್ರೆಸ್ಟಿಂಗ್ ಆ್ಯಕ್ಟಿವಿಟಿ ಸ್ನೇಹಿತರೆ ಡೈಲಿ ನೀವು ಹತ್ತು ಇಪ್ಪತ್ತು ಮೂವತ್ತು ಹೋಮೋಫೋನ್ ಹೋಮೋನಿಮ್ ಮತ್ತು ಎಲ್ಲ ಸೋರ್ಸ್ಗಳಿಂದ ಓಕೆಬ್ರಿ ಜಾಸ್ತಿ ಇರಿ ಸೊ ಮೋರ್ ಎಕ್ಸಾಂಪಲ್ಸ್ ವಿತ್ ಸೆಂಟೆನ್ಸಸ್ ಅದೇ ಓಕೆ ಲಾಸ್ಟ್ ಟೈಮ್ ತೋರಿಸಂಗೆ ನೀವು ಆಲ್ರೆಡಿ ಹೇಳಿದ್ದೀನಿ ನೌ ಶಾಲ್ ಗೋ ಟು ದ ನೆಕ್ಸ್ಟ್ ಟಾಪಿಕ್ ದಟ್ ಈಸ್

कनड टू इंग्लीनरी ओके अदी बट मोर ऐ कॉन्स मै षरी मै डियर फ्रेंड्स नेक्स्ट रईट ವೆಲ್ ಮತ್ತು ವೆಲ್ ಒಂದು ಬೆಲೆ ಅಂದರೆ ಬಾವಿ ಇನ್ನೊಂದು ಬೆಲೆ ಅಂದರೆ ಆರಾಮಾಗಿರುವಂಥದ್ದು ಓಕೆ ಸೊ ಅದರಲ್ಲಿ ಕೆಲವೊಂದು ವಿಶೇಷವಾದ ಎಕ್ಸಾಂಪಲ್ಗಳು ನಿಮ್ಗೆ ಕೊಡ್ತಾ ಇದ್ದೀನಿ ಓಕೆ ಇವೆಲ್ಲ ಸಿಕ್ತವೆ ಬುಕ್ಕಲ್ಲಿ ಸಿಗ್ತವೆ ಐ ರೆಫರ್ ದ ಬುಕ್ಸ್ ಐ ಮ್ಯಾಗ್ ದೆನ್ ಓನ್ಲಿ ಐ ಡನ್ ದಿಸ್ ಆಲ್ ಮೈ ಡಿಯರ್ ಫ್ರೆಂಡ್ಸ್ ಎಸ್ ನೆಕ್ಸ್ಟ್ ಅತ್ಯವಶ್ಯಕವಾಗಿ ಕಲೀಲೇಬೇಕಾದಂಥದ್ದು ವರ್ಬ್ಸ್ ಆ್ಯಂಡ್ ವರ್ಬ್ ಫಾರ್ಮ್ಸ್ ಓಕೆ ಇನ್ ಟ್ರಾನ್ಸ್ಲೇಷನ್ ಕ್ರಿಯಾಪದ ಮತ್ತು ಕ್ರಿಯಾಪದ ರೂಪಗಳ ಮಹತ್ವ ವಾಕ್ಯ ರಚನೆ ಮತ್ತು ಭಾಷಾಂತರದಲ್ಲಿ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಮೊನ್ನೆ ಹೇಳಿದ್ದೆ ವಿ ಒನ್ ವಿ ಟು ವಿ ತ್ರೀ ಮಾಡಿ ಅಂತ ಓಕೆ ವಿ ಫೋರ್ ಐ ಎನ್ ಜಿ ಆಗುತ್ತೆ ವಿ ಫೈ ಹಿಂದೆ ಟು ಹಚ್ಬೋದು ಅಥವಾ ಎಸ್ ಇ ಎಸ್ ಐ ಇ ಎಸ್ ಆಗುತ್ತೆ ಫಸ್ಟ್ ವಿ ಒನ್ ವಿ ಟು ವಿ ತ್ರೀ ಅರ್ಥ ಮಾಡ್ಕೋಣ ಇದನ್ನ ಅರ್ಥ ಮಾಡ್ಕೊಳೋಕ್ಕಿಂತ ಮುಂಚೆ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ನೋಡೋಣ ವಿ ಒನ್ ಈಸ್ ಯೂಸ್ಡ್ ಇನ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಫ್ಯೂಚರ್ ನೆಗೆಟಿವ್ ಸಿಂಪಲ್ ಪಾಸ್ಟ್ ನೋಡಿ ಈಗ ಆಬ್ಸರ್ವ್ ಮಾಡಿದೀವಿ ಕಾಮನ್ ಮಿಸ್ಟೇಕ್ಸ್ ಕರೆಕ್ಷನ್ ಅಲ್ಲಿ ಹಿ ಡಿಡ್ ನಾಟ್ ಟಾಕ್ ಶಿ ಡಿಡ್ ನಾಟ್ ಅರೈವ್ ಎಟ್ಸೆಟ್ರಾ ಓಕೆ ಅಲ್ಲಿ ಏನಾಯ್ತು ಅರೈವ್ ವಿ ಒನ್ ಸೊ ವಿ ಒನ್ ಎಲ್ಲ ಎಲ್ಲ ಬಳಕೆ ಮಾಡ್ತೀವಿ ನೋಡ್ಕೊಳ್ಳಿ ಒಂದು ಸಿಂಪಲ್ ಪ್ರೆಸೆಂಟ್ ಇನ್ನೊಂದು ಸಿಂಪಲ್ ಫ್ಯೂಚರ್ ಈಗ ಬಂದು ತಿಳ್ಕೊಳ್ಳಿ ಆಮೇಲೆ ಬರ್ಕೋ ಅಂದಾಗ ಈ ವಿ ಒನ್ ಕೆಳಗಡೆ ಬರ್ಕೊರಿ ಎಲ್ಲೆಲ್ಲಿ ಬಳಕೆ ಆಗುತ್ತೆ ಓಕೆ ಬರೆಯೋ ಜೊತೆಗೆ ಕೇಳ್ಕೊಳ್ಳಿ ಬಹಳ ಇಂಪಾರ್ಟೆಂಟು ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಫ್ಯೂಚರ್ ನೆಗೆಟಿವ್ ಸಿಂಪಲ್ ಪಾಸ್ಟಲ್ಲಿ ವಿ ಒನ್ ಬಳಕೆ ಮಾಡ್ತೀವಿ ವಿ ಟೂ ಅನ್ನು ವೆರಿ ಸಿಂಪಲ್ ಸಿಂಪಲ್ ಪಾಸ್ಟ್ ಸೆಂಟೆನ್ಸಲ್ಲಿ ಯೂಸ್ ಮಾಡ್ತೀವಿ ವಿ ಥ್ರೀಯನ್ನು ಎಲ್ಲ ತರಹದ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಫ್ಯೂಚರ್ ಪರ್ಫೆಕ್ಟ್ ನೆಕ್ಸ್ಟ್ ಅದೇ ಟಾಪಿಕ್ ಇದೆ ಹೇಳ್ತೀನಿ ಓಕೆ ಆದರೆ ಯಾವನು ಎಲ್ಲಿ ಬಳಕೆ ಮಾಡಬೇಕು ಬಹಳ ಇಂಪಾರ್ಟೆಂಟ್ ಐ ರಿಪೀಟ್ ವಿ ಒನ್ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಫ್ಯೂಚರ್ ನೆಗೆಟಿವ್ ಸಿಂಪಲ್ ಪಾಸ್ಟ್ ವಿ ಟು ಸಿಂಪಲ್ ಪಾಸ್ಟ್ ವಿ ಪರ್ಫೆಕ್ಟ್ ಪರ್ಫೆಕ್ಟೆನ್ಸಿಸ್ ಇನ್ನು ಈ ವಿ ಒನ್ ವಿ ಟು ವಿ ತ್ರೀಗಳ ಬಿಹೇವಿಯರ್ ನಡತೆ ಒಂದೇ ಥರ ಇಲ್ಲ ವಿಶೇಷವಾಗಿದೆ ಓಕೆ ಒಮ್ಮೊಮ್ಮೆ ವಿ ಒನ್ ವಿ ಟು ವಿ ತ್ರೀ ಮೂರು ಬೇರೆ ಬೇರೆ ಇರ್ತವೆ ಒಮ್ಮೊಮ್ಮೆ ವಿ ಒನ್ ವಿ ಥ್ರೀ ಸೇಮ್ ಇರ್ತವೆ ವಿ ಟೂ ಬೇರೆ ಇರುತ್ತೆ ಒಮ್ಮೊಮ್ಮೆ ಮೂರು ಸೇಮ್ ಇರ್ತವೆ ಒಮ್ಮೊಮ್ಮೆ ವಿ ಟು ವಿ ಥ್ರೀ ಸೇಮ್ ಇರ್ತವೆ ಅದ್ರ ಗೊಂದಲ ಬೇಡ ಓನ್ಲಿ ಪಾಸಿಟಿವ್ ಅಟಿಟ್ಯೂಡ್ ಪ್ರಾಕ್ಟೀಸ್ ಓಕೆ ಸೊ ಆ ರೀತಿ ಮಾಡೋದ್ರಿಂದ ನಾವು ಈಸಿಯಾಗಿ ಮಾಡ್ಬೋದು ಇನ್ನು ಪಟ್ಟಿ ಮಾಡ್ಕೋಬೇಕಾದ್ರೆ ಅದರ ಅರ್ಥವನ್ನು ಬರ್ಕೊಳ್ಳಿ ಒಂದಕ್ಕೆ ಒಂದೇ ಇವತ್ತು ಒಂದು ಅರ್ಥ ಮಾತ್ರ ಬರ್ತಿದ್ದೀನಿ ನೀವು ಡಿಕ್ಷ್ನರಿ ರೆಫರ್ ಮಾಡಿ ಬೇರೆ ಬೇರೆ ಅರ್ಥಗಳಿದ್ರೆ ಬರ್ಕೊಳ್ಳಿ ಜೊತೆಗೆ ಯಾವ ಟೈಪು ಡಿ ಇ ಡಿ ಐ ಡಿ ಟಿ ಇದ್ರೆ ರೆಗ್ಯುಲರ್ ಸ್ಪೆಲ್ಲಿಂಗ್ ಚೇಂಜ್ ಇದ್ರೆ ಇರ್ರೆಗ್ಯುಲರ್ ಮೂರು ರೂಪಗಳಲ್ಲಿ ಒಂದೇ ಇದ್ರೆ ಪಿಕ್ಯೂಲಿಯರ್ ಓಕೆ ಇವನ್ನ ಫಸ್ಟ್ ಡೇ ಹೇಳಿದ್ದೆ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ನಂಬರ್ ಒನ್ ಎಕ್ಸಾಂಪಲ್ ರೈಟ್ ಬರೆಯುತ್ತೇನೆ ರೋಟ ಬರೆದೆ ರಿಟರ್ನ್ ಬರೆದಿದ್ದೇನೆ ಆಗುತ್ತೆ ಬರೆದಿದ್ದೇ ಆಗತ್ತೆ ಬರೆದಿರುವೆನೂ ಆಗುತ್ತೆ ಅದನ್ನು ಆಮೇಲೆ ತೋರಿಸ್ತೀನಿ ಓಕೆ ಆಮೇಲೆ ಅಂದರೆ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಇದ್ದಾಗ ಈಸಿ ಅರ್ಥ ಆಗುತ್ತೆ ಈಗ ವಿ ವ ವಿ ಟು ವಿ ಥ್ರೀ ಅರ್ಥ ಮತ್ತು ಯಾವ ಟೈಪ್ ಅಷ್ಟು ಮಾತ್ರ ಕಾನ್ಸಂಟ್ರೇಷನ್ ಕೊಡಿ ರೈಟ್ ರೋಟ್ ರಿಟರ್ನ್ ಓಕೆ ಇಲ್ಲಿ ಡಬಲ್ ಟಿ ಇಂಪಾರ್ಟೆಂಟ್ ಎಷ್ಟೋ ಜನ ಸಿಂಗಲ್ ಟಿ ಬರಿತೀರಾ ಸ್ನೇಹಿತರೆ ಸ್ಪೆಲಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಬಹಳ ಸ್ಪೇಲಿಂಗ್ ಮಿಸ್ಟೇಕ್ ಆದರೆ ಇವ್ಯಾಲ್ಯೂಬೇಟರ್ ಮೇ ಥಿಂಕ್ ಟು ಕರ್ ದ ಮಾರ್ಕ್ಸ್ ಮೌಲ್ಯಮಾಪಕರಿಗೆ ಮಾಪಕರಿಗೆ ಮಾರ್ಕ್ಸನ್ನು ಕಟ್ ಮಾಡುವಂಥ ಅವಕಾಶ ಕೊಡಬೇಡಿ ಸರಿಯಾಗಿ ಪುಟವಾಗಿ ಕ್ಲಿಯರ್ ಆಗಿ ಸರಿಯಾದ ಗ್ರಾಮರ್ ಯೂಸ್ ಮಾಡಿ ಇವತ್ತಿಂದನೇ ಪ್ರಾಕ್ಟೀಸ್ ಮಾಡಿ ಆಗುತ್ತೆ ಇಫ್ ವಿ ಥಿಂಕ್ ವಿ ಕ್ಯಾನ್ ವಿ ಕ್ಯಾನ್ ಡೂ ಇಟ್ ರೈಟ್ ರೋಟ್ ರಿಟರ್ನ್ ಅರ್ಥ ಬರೆಯುವುದು ಸ್ಪೇಲಿಂಗ್ ಚೇಂಜ್ ಆಗಿರೋದ್ರಿಂದ ಇರೆಗ್ಯುಲರ್ ಈ ರೀತಿ ನೀವು ನಾ ಒಂದು ಹತ್ತು ಹದಿನೈದು ವರ್ಬ್ ಮಾತ್ರ ಮಾಡಿದ್ದೀನಿ ನೀವು ಬರ್ತಾ ನೂರು ಐದುನೂರು ಸಾವಿರ ಮಾಡಬೇಕು ಓಕೆ ಡೆಫಿನೆಟ್ಲಿ ಮಾಡಬೇಕು ಮಾಡ್ತೀರಾ ರೈಟ್ ಸ್ಲೀಪ್ ಸ್ಲೆಪ್ಟ್ ಸ್ಲೆಪ್ಟ್ ನೋಡಿ ವಿ ಟು ವಿ ತ್ರೀ ಸೇಮ್ ಮಲಗುವುದು ಇದು ಸಹಿತ ಇರ್ರೆಗ್ಯುಲರ್ ಬಿಟ್ ಬಿಟ್ ನೋಡಿ ವಿ ಒನ್ ವಿ ಟು ಸೇಮ್ ವಿ ತ್ರೀ ಡಿಫ್ರೆಂಟ್ ಮೊನ್ನೆ ಕೇಳಿದೆ ಅವರು ಸೋಲಿಸುತ್ತಾರೆ ದೇ ಬಿಟ್ ಅವರು ಸೋಲಿಸಿದರು ದೇ ಬಿಟ್ ಅವರು ಹೊಡೆಯುತ್ತಾರೆ ದೇ ಬಿಟ್ ಅವರು ಹೊಡೆದರು ದೇ ಬಿಟ್ ಸಿ ಒಂದೇ ಪದಕ್ಕೆ ಹಲವಾರು ಅರ್ಥ ಯಾವಾಗ ನಾವು ವಿ ಒನ್ ಬಿ ಟು ಬಿ ತ್ರೀ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ಗೊಂದಲ ಇರೋದಿಲ್ಲ ಓಕೆ ಬಿಟ್ ಬಿಟ್ ಬಿ ಟನ್ ಹೊಡೆ ಅಥವಾ ಸೋಲಿಸು ಎರಡು ಅರ್ಥ ಆಗುತ್ತೆ ಇರ್ರೆಗ್ಯುಲರ್ ಯಾಕೆ ಸ್ಪೇಲಿಂಗ್ ಚೇಂಜ್ ಆಗಿದೆ ಓಕೆ ಬಿ ಟು ಬಿ ಟನ್ ಕಮ್ ಕೇಮ್ ಕಮ್ ವಿ ಒನ್ ಬಿ ತ್ರೀ ಸೇಮ್ ವಿ ಟು ಇಸ್ ಡಿಫ್ರೆಂಟ್ ಬರುವುದು ಅಗೇನ್ ಇರ್ರೆಗ್ಯುಲರ್ ವರ್ಬ್ ಕೇರ್ ಕೇರ್ಡ್ ಕೇರ್ಡ್ಕೆ ಕೊನೆಗೆ ಏನಿದೆ ಡಿ ಇದೆ ಡಿ ಇದೆ ಡಿ ಬಂದಿರೋದ್ರಿಂದ ವಿ ಟು ವಿತ್ರಿ ಸೇಮ್ ಇದೆ ಇದು ಯಾವುದು ರೆಗ್ಯುಲರ್ ವರ್ಬ್ ಓಕೆ ಬರ್ಕೊಳ್ಳಿ ಸ್ನೇಹಿತರೆ ಲಿಸ್ಟ್ ಆಫ್ ವಿ ಒನ್ ವಿ ಟು ತ್ರೀ ಅಂತ ಬರ್ಕೊಳ್ಳಿ ಈಗ ಸದ್ಯ ಹಂಗೆ ಬರ್ಕೊಳ್ಳಿ ಯಾಕಂದ್ರೆ ಸ್ಕೇಲು ಟೇಬಲ್ ಹಾಕಕ್ಕೆ ಟೈಮ್ ಇರೋದಿಲ್ಲ ಇನ್ನೊಂದು ಫೇರ್ ಬೇರೆ ಮಾಡಿ ರಿಪಿಟೇಷನು ಆಗುತ್ತೆ ರೈಟ್ ರೋಟ್ ರಿಟರ್ನ್ ಬರೆಯುವುದು ಇರೆಗುಲರ್ ಟೈಪ್ ಬರ್ಕೊಂಬಿಡಿ ಒಂದು ಈ ಐದು ಮಾಡಿದರೆ ನೀವು ಇದರಿಂದ ಐದೂರು ಮಾಡ್ಬೋದು ಸ್ಲೀಪ್ ಸ್ಲೆಪ್ಟ್ ಸ್ಲೆಪ್ಟ್ ಆಬ್ಸರ್ವ್ ಮಾಡ್ಕೊಳ್ಳಿ ವಿ ಒನ್ ಬಿ ಟು ಸೇಮ್ ವಿ ತ್ರೀ ಡಿಫ್ರೆಂಟ್ ಮಲಗುವುದು ಇರ್ರೆಗ್ಯುಲರ್ ಬೀಟ್ ಬೀಟ್ ಬಿ ಟನ್ ವಿ ಒನ್ ಬಿ ಟು ಸೇಮ್ ವಿ ತ್ರೀ ಡಿಫ್ರೆಂಟ್ ಅಬ್ಸರ್ವೇಷನ್ಗಳನ್ನ ನಿಮ್ಮದೇ ಭಾಷೆಯಲ್ಲಿ ಬರ್ಕೊಳ್ಳಿ ಸೇಮ್ ಸೇಮ್ ಡಿಫ್ರೆಂಟ್ ಈ ರೀತಿ ಹೊಡೆ ಅಥವಾ ಸೋಲಿಸು ಇರ್ರೆಗ್ಯುಲರ್ ಕಮ್ ಕೇಮ್ ಕಮ್ ಬಾ ಅಥವಾ ಬರುವಿಕೆ ಇರ್ರೆಗ್ಯುಲರ್ ಕೇರ್ ಕೇರ್ಡ್ ಕೇರ್ಡ್ ಇದು ರೆಗ್ಯುಲರ್ ವರ್ಬ್

ಡಿ ಇ ಡಿ ಐ ಡಿ ಸೇರಿಸಿದಾಗ ರೆಗ್ಯುಲರ್ ವರ್ಬ್ ಅಥವಾ ವೀಕ್ ವರ್ಬ್ ಮಂಡೆ ಫಸ್ಟ್ ಡೇ ಬರ್ಕೊಂಡಿದ್ದೀರಿ ನೋಡಿ ಇರ್ತಿ ನೀವು ಲಿಸ್ಟ್ ಮಾಡಿ ಬರಿತಾ ಬರಿತಾ ಹೋದಾಗ ಅಕ್ಷರ ದುಂಡು ಆಗ್ತವೆ ಮಿಸ್ಟೇಕ್ ಕಡಿಮೆನೂ ಆಗ್ತವೆ ಒಕ್ಯಾಬ್ರೂ ಜಾಸ್ತಿ ಆಗುತ್ತೆ ವಿ ಒನ್ ವಿ ಟು ವಿ ತ್ರೀನು ಜಾಸ್ತಿ ದಯಮಾಡಿ ಹೋಮ್ವರ್ಕನ್ನು ನಿಯಮಿತವಾಗಿ ಇರಿ ಈ ಲಿಸ್ಟ್ ಜಾಸ್ತಿ ಆಗ್ತಾ ಹೋಗಬೇಕು ಹೋಮೋಫೋನ್ ಹೋಮೋ ನಿಮ್ಮ ಲಿಸ್ಟ್ ಜಾಸ್ತಿ ಆಗಬೇಕು ಪ್ರತಿದಿನ ಹೋಮ್ವರ್ಕ್ ಇದೆ ನಾ ಇದ್ರೂ ಅದು ಕಂಪಲ್ಸರಿ ಹೋಮ್ವರ್ಕ್ ಫಾರ್ ಯು ನೆಕ್ಸ್ಟ್ ಹೋಗೋದಾ ಹೌದಪ್ಪಿ ಅದನ್ನೇ ಹೇಳ್ತಾ ಇದ್ದೀನಿ ಮಗು ಒಮ್ಮೊಮ್ಮೆ ವಿ ಟು ವಿ ತ್ರೀ ಸೇಮ್ ಇರ್ತದೆ ಒಮ್ಮೊಮ್ಮೆ ವಿ ಒನ್ ವಿ ತ್ರೀ ಸೇಮ್ ಇರ್ತದೆ ಒಮ್ಮೊಮ್ಮೆ ವಿ ಒನ್ ವಿ ಟು ಸೇಮ್ ಇರುತ್ತೆ ಅದನ್ನು ತೋರ್ಸೋಕ್ಕೆ ನಿಮಗಿದ್ನು ತೋರಿಸಿದ್ದೀನಿ ಅದಕ್ಕೆ ಗೊಂದಲ ಮಾಡ್ಕೋಬೇಡಿ ಗಟ್ಟಿಯಾಗಿ ಪ್ರಾಕ್ಟೀಸ್ ಮಾಡಿ ಗಟ್ಟಿಯಾಗಿ ಪ್ರಾಕ್ಟೀಸ್ ಮಾಡುವಂಥದ್ದು ಬೈಪಾಟ್ ಮಾಡೋಕ್ಕಿಂತನೂ ತಿಳ್ಕೊಂಡು ಮಾಡಿಬಿಟ್ರೆ ಈಸಿ ಓಕೆ ಬೀಟ್ ಬೀಟ್ ಬೀಟನ್ನು ಹತ್ತು ಸಾರಿ ಹೇಳು ಆಟೋಮೆಟಿಕ್ಲಿ ರಿಮೈಂಡ್ ಮೆಮರಿ ಆಗೇ ಆಗುತ್ತೆ ಓಕೆ ಕೇರ್ ಕೆರ್ಡ್ ಕೆರ್ಡ್ ಇಲ್ಲಿ ವಿ ಟು ವಿ ತ್ರೀ ಅದನ್ನು ಹೇಳೋಕ್ಕೆ ಈ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಬೇರೆ ಯಾವುದೋ ಎಕ್ಸಾಂಪಲ್ ತಗೋಬಹುದಾಗಿತ್ತು ಮೂರು ಡಿಫ್ರೆಂಟು ವಿ ಒನ್ ವಿ ಟು ವಿ ತ್ರೀ ಸೇಮು ವಿ ಒನ್ ವಿ ಟು ಸೇಮು ವಿ ಟು ವಿ ತ್ರೀ ಸೇಮು ವಿ ಒನ್ ವಿ ತ್ರೀ ಸೇಮ್ ದಿಸ್ ಇಸ್ ದ ಬೆಸ್ಟ್ ಫಸ್ಟ್ ಐದು ಎಕ್ಸಾಂಪಲ್ ಸುದೀರ್ಘವಾಗಿ ಅಧ್ಯಯನ ಮಾಡಿ ಓಕೆ ಈ ಅದು ಗುರುತಿಸೋದು ಪದ್ಧತಿ ಇಲ್ಲ ಮಗು ಓನ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನೇರವಾಗಿ ಕೊಟ್ಟಿರ್ತಾರೆ ಓನ್ಲಿ ಬೈ ರಿಮೆಂಬರಿಂಗ್ ದಮ್ ನೋ ಒನ್ ಪರ್ಟಿಕ್ಯುಲರ್ ಮೆಥಡ್ ಇದಕ್ಕೆ ರೂಲ್ ಇಲ್ಲ ಮಗು ಹೌದು ಗುರುತಿಸೋದಕ್ಕೆ ಪದ್ಧತಿ ಇಲ್ಲ ಓನ್ಲಿ ಫಾರ್ ಎಕ್ಸಾಂಪಲ್ ವಾಕ್ ಇದರ ಪಾಸ್ ಏನು ಮಗು ಹೆಂಗೆ ಗೊತ್ತಾಯಿತು ಶಾಲಾ ಕಾಲೇಜ್ ಇದರಿಂದ ಕಲಿತಾ ಇದ್ದೀವಿ ಹೌದಾ ಎಸ್ ಅದಕ್ಕೇನೆ ಇನ್ನು ಮುಂದೆ ಪಿ ಎಸ್ ಐ ಆಗುವವರು ಬೇರೆ ವರ್ಬ್ಗಳನ್ನೂ ಸಹಿತ ಟ್ರಾನ್ಸ್ಲೇಷನ್ಲಿ ಯೂಸ್ ಮಾಡಬೇಕಾಗತ್ತೆ ಅದಕ್ಕೆ ಡೈಲಿ ಹತ್ತು ಇಪ್ಪತ್ತು ಮೂವತ್ತು ವರ್ಬ್ಗಳನ್ನ ಓಕೆ ನೆನಪಿಟ್ಕೋಬೇಕು ಬರೆದು ಬರೆದು ಓದಿ ಓದಿ ರಿಪೀಟ್ ಮಾಡಿ ಮಾಡಿ ಓಕೆ ದರ್ ಇಸ್ ಓನ್ಲಿ ಮೆಥಡ್ ಓಕೆ ಓಕೆ ನೋ ಪ್ರಾಬ್ಲಮ್ ನೆಕ್ಸ್ಟ್ ನೋಡಿ ಆಸ್ಕ್ ಆಸ್ಕಡ್ ಆಸ್ಕ್ಡ್ ಹೌ ಇಟ್ಸ್ ಓನ್ಲಿ ದ ಸಿಸ್ಟಮ್ ವಿ ಹಾವ್ ಟು ಫಾಲೋ ಇಟ್ ಓಕೆ ಆಸ್ಕ್ ಆಸ್ಕಡ್ ಆಸ್ಕಡ್ ಕೇಳು ಅಥವಾ ಪ್ರಶ್ನಿಸು ಎರಡೂ ಆಗುತ್ತೆ ರೈಟ್ ರೆಗ್ಯುಲರ್ ವರ್ಬ್ ಮ್ಯಾರಿ ಮ್ಯಾರಿಡ್ ಇಲ್ಲಿ ವಾಯ್ ಹೋಗಿ ಏನು ಬಂತು ಆ ಇ ಡಿ ಅದಕ್ಕೆ ಈ ಎಕ್ಸಾಂಪಲ್ದಲ್ಲಿ ಎಲ್ಲ ಬೇರೆ ಬೇರೆ ಥರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಆದರೆ ಇಂಥ ಎಕ್ಸಾಂಪಲ್ ಹತ್ತಾರು ನೂರಾರು ಸಿಕ್ತವೆ ಕ್ರಮೇಣ ಡೈಲಿ ಅದಕ್ಕೆ ಈಗ ನೋಡಿ ಎಷ್ಟು ಒಳ್ಳೆಯ ಸಮಯ ಸಿಕ್ಕಿದೆ ಡೈಲಿ ನಾವು ನೂರ ವರ್ಬಿ ಯಾಕೆ ಮಾಡಬಾರ್ದು ಮೂವತ್ತು ರೆಗ್ಯುಲರು ಮೂವತ್ತು ಇರ್ರೆಗ್ಯುಲರು ಮೂವತ್ತು ಪಿಕ್ಯುಲರ್ ಪಿಕ್ಯುಲರ್ ಬಹಳ ಇಲ್ಲ ಹೀಗಾಗಿ ಸೊ ಡೈಲಿ ಬೇಸ್ ಮೇಲೆ ಪ ಪಾಸಿಟಿವ್ ಅಟಿಟ್ಯೂಡಿಂದ ರಿಮೆಂಬರ್ ಮಾಡ್ತಾ ಹೋಗಿ ಬರಿತಾ ಹೋಗಿ ಓದ್ತಾ ಹೋಗಿ ಓಕೆ Marry, married, married. ID the regular verb. Madhvayagu. Worship. Ili double P Okay, that's only. Okay, karana student. Only by practicing, even today. Okay, class Every day, three hours I spend in vocabulary and translation. Okay. So practice makes man perfect. Don't worry. But be positive. No gondola, no confusion. I can do it, you can do it. ವರ್ಷಿಪ್ ಇದ್ದಾಗ ಡಬಲ್ ಪಿ ಬರುತ್ತೆ ವರ್ಷಿಪ್ಪು ವರ್ಷಿಪ್ ವರ್ಷಿಪ್ ಓಕೆ ಪೂಜಿಸು ಅಥವಾ ಅರ್ಚಿಸು ರೆಗ್ಯುಲರ್ ವರ್ಬ್ ಯಾಕೆ ಇ ಡಿ ಬಂತು ಓಕೆ ಇದೇ ರೀತಿ ನೀವು ಜಾಸ್ತಿ ಮಾಡ್ತಾ ಹೋದರೆ ಮೈ ಡಿಯರ್ ಫ್ರೆಂಡ್ಸ್ ನಾನು ಹೇಳ ನೀವು ಸೀರಿಯಸ್ ಆಗಿ ಮಾಡಿಬಿಟ್ರೆ ವಿದಿನ್ ಟೂ ಥ್ರೇಡ್ ಟೂ ಡೇಸ್ ವಿಲ್ ಬಿಕಮ್ ಪರ್ಫೆಕ್ಟ್ ಓಕೆ ಡೋಂಟ್ ವರಿ ಲರ್ನ್ ಲರ್ನ್ ಟು ಲರ್ನ್ ಟ್ ಯೂಸ್ ಮಾಡ್ಬೋದು ಇ ಡಿನೂ ಯೂಸ್ ಮಾಡ್ಬೋದು ಮತ್ತು ಅದಕ್ಕೆ ಇವುಗಳಿಗೆ ಬರೀ ಮೊಬೈಲ್ ಮೇಲೆ ಡಿಪೆಂಡ್ ಆಗಬೇಡಿ ಪುಸ್ತಕ ರೂಪದಲ್ಲಿರುವ ಮೀನ್ ಪೇಜ್ ರೂಪದಲ್ಲಿರುವ ಪುಸ್ತಕಗಳನ್ನ ರೆಫರ್ ಮಾಡಿ ಯಾವುದೂ ಪುಸ್ತಕದಲ್ಲಿ ಕನಿಷ್ಠ ಇನ್ನೂರು ಮುನ್ನೂರು ವರ್ಬ್ ಕೊಟ್ಟೆ ಕೊಟ್ಟಿರ್ತಾರೆ ಬರೀ ಇರಿ ಡೆಫಿನೆಟ್ಲಿ ಈಸಿ ಆಗುತ್ತೆ ಓಕೆ ಇಲ್ಲಿ ಇ ಡಿ ಟಿ ಇರೋದ್ರಿಂದ ಅಗೇನ್ ರೆಗ್ಯುಲರ್ ಕಟ್ 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 ನೋಡಿ ಇಲ್ಲಿ ಮೂರು ಚೇಂಜ್ ಆಗಿಲ್ಲ ಯಾವ ವರ್ಬು ಪಿಕ್ಯೂಲಿಯರ್ ವರ್ಬ್ ಒಮ್ಮೊಮ್ಮೆ ಕೆಲವೊಂದು ಪುಸ್ತಕಗಳನ್ನ ಇರ್ರೆಗ್ಯುಲರ್ ಕನ್ಸಿಡರ್ ಮಾಡ್ತಾರೆ ಸಿ ಭಾಷೆ ಅಂದಮೇಲೆ ಲೇಖಕರಿಂದ ಲೇಖಕರು ಶಿಕ್ಷಕರಿಂದ ಶಿಕ್ಷಕರು ವ್ಯಕ್ತಿಯಿಂದ ವ್ಯಕ್ತಿಗೆ ಅಲ್ಪ ಸ್ವಲ್ಪ ಓಕೆ ಭೇದಗಳು ಬರಬಹುದು ಇವತ್ತಿಗೂ ಇದೆ ರೈಟ್ ಬಟ್ ಅದರಿಂದ ಗೊಂದಲ ಬೇಡ ಯಾವುದು ಪರ್ಫೆಕ್ಟ್ ಇದೆ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಲೈಕ್ ದಿಸ್ ವಿ ಹಾವ್ ಟು ಕಂಟಿನ್ಯೂ ಸಿಂಗ್ ಸ್ಯಾಂಗ್ ಸ್ಪೇಲಿಂಗ್ ಚೇಂಜ್ ಆಗಿರೋದ್ರಿಂದ ಇರ್ರೆಗ್ಯುಲರ್ ಸ್ವಿಮ್ ಸ್ವ್ಯಾಮ್ ಸ್ವಮ್ ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ವಮ್ ಇಲ್ಲಿವರೆಗೆ ಎಷ್ಟೋ ಜನ ಈ ವರ್ಡ್ ಯೂಸ್ ಮಾಡಿರೋದಿಲ್ಲ ಓಕೆ ಅದಕ್ಕೆ ಹೇಳ್ತಾ ಇದ್ದೀನಿ ಡೈಲಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಮಾಡಿದಾಗ ಹೆಚ್ಚಿಗೆ ನಂಬರೇ ಮಾಡಿ ಟೈಮ್ ಇದೆ ಇಲ್ಲ ಅನ್ನಬೇಡಿ ಇದು ಇದಕ್ಕಿಷ್ಟೇ ಅಲ್ಲ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಸ್ವಿಮ್ ಸ್ವಾಮ್ ಸ್ವಮ್ ಈಜುವುದು ಓಕೆ ಇರ್ರೆಗ್ಯುಲರ್ ಸ್ಪೇಲಿಂಗ್ ಆಗಿರೋದ್ರಿಂದ ಓಕೆ ಸೆಲ್ ಸೋಲ್ಡ್ ಸೋಲ್ಡ್ ಓಕೆ ಇಲ್ಲಿ ಬಿ ಟು ವಿ ತ್ರೀ ಸೇಮ್ ಮಾರು ಮಾರಾಟ ಮಾಡು ಇರ್ರೆಗ್ಯುಲರ್ ಬ್ರಿಂಗ್ ಬ್ರಾಟ್ ಬ್ರಾಟ್ ತರುವುದು ಫ್ಲೈ ಫ್ಲೂ ಫ್ಲೋನ್ ಬರ್ಕೊಳ್ಳಿ ಸ್ವಲ್ಪ ಫಾಸ್ಟಾಗಿ ಬರ್ಕೊಳ್ಳಿ ರೆಗ್ಯುಲರ್ ರೆಗ್ಯುಲರ್ ಅರ್ಥ ಬೇಕಾದ್ರೆ ಬಿಡಿ ನೀವು ಡಿಕ್ಷನರಿ ರೆಫರ್ ಮಾಡಿ ಬರ್ಕೊಳ್ಳಿ ವಿ ಒನ್ ವಿ ಟು ವಿ ಥ್ರೀ ಮಾತ್ರ ಬರ್ಕೊಳ್ಳಿ ಇವನು ನೀವು ನನ್ನಿಂದ ಬರ್ಕೋಬೇಕಂತಲ್ಲ ಕೆಲವು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಬುಕ್ಸ್ ನೋಡಿ ನಿಮ್ಮದೇ ಆದಂಥ ಲಿಸ್ಟ್ ಮಾಡಿ ಹಾಂ ಆಯ್ತು ಮಾಡ್ತೀನಿ ಮಾಡ್ತೀನಿ ಇದನ್ನು ಇದನ್ನು ಬರ್ಕೊಳ್ಳಿ ಮಾಡ್ತೀನಿ ಇದನ್ನು ಮಾಡಿ ನೆಕ್ಸ್ಟ್ ಪ್ರೀವಿಯಸ್ಗೆ ಹೋಗ್ತೀನಿ ಡೋಂಟ್ ಸರ್ ಮತ್ತು ಸ್ಪೆ ಸ್ಪೆಲ್ಲಿಂಗ್ ಈಕೆ ಸೆಲ್ಡ್ ಈ ರೀತಿ ಬಂದಿದ್ದರೆ ರೆಗ್ಯುಲರ್ ಆಗೋದು ಸೆಲ್ಡ್ ಏನಾಗಿದೆ ಸೋಲ್ಡ್ ಸೊ ಸ್ಪೆಲಿಂಗ್ ಚೇಂಜ್ ಆಯಿತು ತಾನೆ ಆ ರೀತಿ ಇರೋದ್ರಿಂದ ಇರಿ ಸ್ಪೆಲ್ಲಿಂಗ್ ಚೇಂಜ್ ಆದರೆ ಇರೆಗ್ಯುಲರ್ ಡಿ ಇ ಡಿ ಸೇರಿದರೆ ರೆಗ್ಯುಲರ್ ಅದು ಬಿಟ್ಕೊಂಬಿಡು ಏನು ಚೇಂಜ್ ಆಗಿಲ್ಲ ಪಿಕ್ಯುಲಿಯರ್ ಇದು ಒಮ್ಮೊಮ್ಮೆ ವಿರಳವಾಗಿ ಕೆ ಎಸ್ ಮೀನ್ಸ್ ಎಕ್ಸಾಮಲ್ಲಿ ಅಥವಾ ಎಸ್ ಡಿ ಎಫ್ ಡಿ ಎ ಗ್ರಾಮರ್ ರಿಲೇಟೆಡ್ ಕ್ವಶನ್ದಲ್ಲಿ ಕೇಳ್ಬೋದು ಹಿಂದಿನ ಸೈಡಿಗೆ ಹೋಗದ ರೈಟ್ ಆರು ಏಳು ಎಂಟು ಒಂಬತ್ತು ಹತ್ತು ಬರ್ಕೊಳ್ಳಿ ಆಸ್ಕ್ ಆಸ್ಕಡ್ ಆಸ್ಕಡ್ ಮ್ಯಾರಿ ಮ್ಯಾರಿಡ್ ಮ್ಯಾರಿಡ್ ವರ್ಷಿಪ್ ವರ್ಷಿಪ್ ಡಬಲ್ ಪಿ ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ ವರ್ಷಿಪ್ ವರ್ಷಿಪ್ ವರ್ಷಿಪ್ಡ್ ಇಂಥ ವರ್ಬ್ಗಳು ಡೆಫಿನೆಟ್ಲಿ ಬರ್ತವೆ ಎಕ್ಸಾಮ್ದಲ್ಲಿ ಜನರು ವಿಶೇಷ ಪ್ರಾರ್ಥನೆಗೆ ದೇವರನ್ನು ಪೂಜಿಸಿದರು ಓಕೆ ಜನರು ದೇ ಐ ಮೀನ್ ಪೀಪಲ್ ವರ್ಷಿಪ್ ಅಂತ ಬರೀಬೇಕು ಪೂಜಿಸುತ್ತಾರೆ ವರ್ಷಿಪ್ ಪೂಜಿಸುವರು ನಾಳೆ ಪೂಜಿಸುವರು ವಿಲ್ ವರ್ಷಿಪ್ ನೋಡಿ ಎಲ್ಲ ವರ್ಬ್ಗಳು ಗ್ರಾಮರ್ಗಳು ನಮ್ಮ ಮುಂದಿನ ಟ್ರಾನ್ಸ್ಲೇಷನ್ಗೆ ನೇರವಾಗಿ ಕನೆಕ್ಟೆಡ್ಡು ಇನ್ನು ಎರಡು ಮೂರು ದಿವಸ ಆದಮೇಲೆ ನಾವು ಟ್ರಾನ್ಸ್ಲೇಷನ್ ಶುರು ಮಾಡ್ತೀವಿ ಅಲ್ಲಿ ಇವನ್ನೆಲ್ಲ ನಾನು ಕೇಳ್ತೀನಿ ಉತ್ತರ ನೀವೇ ಹೇಳಬೇಕು ಟ್ರಾನ್ಸ್ಲೇಷನ್ ನೀವೇ ಮಾಡ್ತೀರಾ ಓಕೆ ಅದಕ್ಕೆ ಇವನು ಪರ್ಫೆಕ್ಟ್ ಆಗ್ತಾಯಿರಿ ಆಯಿತು ಸ್ನೇಹಿತರೆ ಹಾ ಈ ಕಟ್ 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 ಇಂಥದ್ದೊಂದು ಐವತ್ತು ಎಕ್ಸಾಂಪಲ್ ಇದೆ ಮೂರು ಚೇಂಜ್ ಇರೋದು ಓಕೆ ಲಿಸ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಪ್ಲೇ ಪ್ಲೇಡ್ ಪ್ಲೇಡ್ ನೋಡಿ ಪ್ಲೇ ಯಾಕೆ ತಗೊಂಡಿದ್ದೀನಿ ಒಂದು ದಿವಸ ಹೇಳಿದ್ದೆ ಇವನ್ ನಮ್ಮ ಇನಾಗ್ರೇಷನ್ ಫಂಕ್ಷನ್ ದಿವಸ ಹೇಳಿದ್ದೆ ಒಂದೇ ಪ್ಲೇಗೆ ನಾಲ್ಕು ಅರ್ಥ ಆಟ ಆಡು ನುಡಿಸು ನಾಟಕ ಇನ್ನೊಂದು ವಹಿಸು ಓಕೆ ಸೊ ಫಾರ್ ಎಕ್ಸಾಂಪಲ್ ಬರ್ಕೊಳ್ಳಿ ಪ್ಲೇ ಪ್ಲೇಡ್ ಪ್ಲೇಡ್ ಇಲ್ಲಿ ಇ ಡಿ ಸೇರಿಸೋದ್ರಿಂದ ಏನಾಯ್ತು ರೆಗ್ಯುಲರ್ ಟಾಕ್ ಟಾಕ್ಡ್ ಟಾಕ್ಡ್ ರೆಗ್ಯುಲರ್ ಟೈ ಟೈಡ್ ಟೈಡ್ ಯಾಕೆ ಬರೀ ಡಿ ಸೇರಿದೆ ಹಿಂಗಾಗಿ ರೆಗ್ಯುಲರ್ ಡಿ ನಾಯ್ ವಾಯ್ ಹೋಗಿ ಆ ಇ ಡಿ ಬಂತು ನೋಡಿ ಎಂತೆಂಥ ಎಕ್ಸಾಂಪಲ್ ಓಕೆ ನಿಮಗೆ ಸೂಕ್ತವಾದ ಉದಾಹರಣೆ ಕೊಡ್ತಾ ಇದ್ದೀನಿ ಇವುಗಳನ್ನ ನೀವು ಹೆಚ್ಚಿಗೆ ಉದಾಹರಣೆ ಮಾಡ್ಕೊಳ್ಳಿ ಡಿ ನಿರಾಕರಿಸು ಕಡೆಗಣಿಸು ಸಾಕಷ್ಟು ಬಾರಿ ಯೂಸ್ ಆಗುವಂಥದ್ದು ರೆಗ್ಯುಲರ್ ಯಾಕೆ ರೆಗ್ಯುಲರು ಆ ಇ ಡಿ ಕ್ಯಾರಿ ಕ್ಯಾರಿಡ್ ಕ್ಯಾರಿಡ್ ವೈ ಯೂಸ್ ಮಂಡಿಸು ಒಂದು ವರ್ಷ ಹಿಂದೆ ನಡೆದ ಎಕ್ಸಾಂಪಲ್ ಈ ವರ್ಡ್ ಬಂದಿದೆ ಸಾಗಿಸು ಬರ್ಕೊಳ್ಳಿ ಸ್ನೇಹಿತರೆ ಪ್ಲೇ ಪ್ಲೇಡ್ ಪ್ಲೇಡ್ ಅರ್ಥ ಆಡು ನುಡಿಸು ನಾಟಕ ವಹಿಸು ಟಾಕ್ 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 ಗೊತ್ತಿರುತ್ತೆ ಮಾತನಾಡು ಟೈಡ್ 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 ಕಟ್ಟು ಡಿನೈಡ್ 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 ವಾಯ್ ಹೋಗಿ ಐಇಡಿ ಐ ಡಿ ಬರಬೇಕಾದ್ರೆ ವಾಯ್ ಮುಂದೆ ಸೇರ್ಸೋಂಗಿಲ್ಲ ವಾಯ್ ಅಕ್ಷರ ತೆಗೆದು ಆ ಇ ಡಿ ಸೇರಿಸ್ಬೇಕು ನಿರಾಕರಿಸು ಅಥವಾ ಕಡೆ ಗಣಿಸು ಕ್ಯಾರಿ ಕ್ಯಾರಿಡ್ ಕ್ಯಾರಿಡ್ ವಾಯ್ ಹೋಗಿ ಆ ಇ ಡಿ ಎಲ್ಲ ಥರದ ಸ್ಯಾಂಪಲ್ ಸ್ಯಾಂಪಲ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅವುಗಳ್ ನೀವು ಮುಂದೆ ಜಾಸ್ತಿ ಮಾಡ್ಕೋತಾ ಇರಿ ಇದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ವಿರಾಟ್ ಕೊಹ್ಲಿ ಪ್ಲೇಸ್ ಕ್ರಿಕೆಟ್ ಆಟ ಆಡು ಜಾಕೀರ್ ಹುಸೇನ್ ಪ್ಲೇಸ್ ತಬಲಾ ನುಡಿಸು ಗಿರೀಶ್ ಕಾರ್ನಾಡ್ ರೋಟ್ ಸೋ ಪ್ಲೇಸ್ ನಾಟಕಗಳನ್ನು ಬರೆದರು ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಪ್ಲೇ ಆ್ಯಂಡ್ ಇಂಪಾರ್ಟೆಂಟ್ ರೋಲ್ ಇನ್ ದೆಯರ್ ಚಿಲ್ಡ್ರನ್ ಆ್ಯಂಡ್ ಸ್ಟೂಡೆಂಟ್ಸ್ ಲೈಫ್ ವಹಿಸುತ್ತಾರೆ ಓಕೆ ನಾಳೆಯಲ್ಲಿ ಯಾವ ಐ ಥಿಂಕ್ ನಿನ್ನೆ ನಿಮಗೊಂದು ಟೆಸ್ಟ್ ಆಯಿತು ಅದರಲ್ಲಿ ಈ ಪ್ಲೇ ಅರ್ಥ ಬರುವಂಗೆ ಒಂದು ಟ್ರಾನ್ಸ್ಲೇಷನ್ಲಿ ಸೆಂಟೆನ್ಸ್ ಕೇಳಿದರು ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ಇವತ್ತು ನಾಳೆ ನಾಡಿದ್ದು ಸ್ವಲ್ಪ ಟ್ರಾನ್ಸ್ಲೇಷನ್ ಆದಮೇಲೆ ಡಿಸ್ಕಸ್ ಮಾಡೋಣ ಅಥವಾ ಇವತ್ತು ಟೈಮ್ ಸಿಕ್ಕರೆ ಮಾಡೋಣ ಸರಿ ಟು ನೆಕ್ಸ್ಟ್ ಸ್ಲೈಡ್ ರೈಟ್ ಪುಟ್ 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 ಅಗೇನ್ ಒಂದು ಹೋಮ್ ವರ್ಕ್ ಕೊಡ್ತೀನಿ ಸ್ನೇಹಿತರೆ ಸಿ ಯು ಟಿ ಉಚ್ಚಾರ ಹೆಂಗ್ ಮಾಡ್ತೀರಾ ಪಿ ಯು ಟಿ ಯಾಕೆ ಪಟ್ಟ್ಯಾಕ್ ಯಾಕ್ ಮಾಡಲ್ಲ ಇದು ವಿಶೇಷವಾದ ಪ್ರಶ್ನೆ ಉತ್ತರ ನಾಳಿನ ತನಕ ಕಂಡ್ಕೊಂಡ್ಬರ್ಲಿಕ್ಕೆ ಪ್ರಯತ್ನ ಮಾಡಿ ಇರದೇ ಇದ್ರೆ ಕೊನೆ ಕೇಳಿ ನೆನಪು ಮಾಡಿ ಹೇಳ್ತೀನಿ ಇದನ್ನು ಒಮ್ಮೊಮ್ಮೆ ಕೆ ಎ ಎಸ್ ಮೀನ್ಸ್ ಎಕ್ಸಾಮ್ ಆದಮೇಲೆ ಐ ಎ ಎಸ್ ಎಕ್ಸಾಮ್ ಆದಮೇಲೆ ಏನು ಇಂಟ್ರ್ಯೂ ಇರುತ್ತೆ ಒಮ್ಮೊಮ್ಮೆ ಇಂಗ್ಲೀಷ್ ಚೆಕ್ ಮಾಡೋಕ್ಕೆ ಕೇಳ್ಬೋದು ಸಿ ಯು ಟಿ ಕಟ್ ಅಂತ ಮಾಡ್ತೀಯಾ ಪಿ ಯು ಟಿ ಪಟ್ ಯಾಕಲ್ಲ ಓಕೆ ಸೊ ಅದಕ್ಕೆ ಅರ್ಥ ಇದೆ ಪ್ರಯತ್ನ ಮಾಡಿ ಎಲ್ಲನೂ ಗೂಗಲ್ಗೆ ಹಾಕ್ಬೇಡಿ ಒಮ್ಮೆ ಸಿಗ್ಬೋದು ಸಿಗಲಿಕ್ಕಿಲ್ಲ ಬುಕ್ ಓಡಿ ಬುಕ್ ಓದಿ ಸ್ನೇಹಿತರೆ ಪುಸ್ತಕ ಓದುವ ಹವ್ಯಾಸ ಬೆಳೆಸ್ಕೊಳ್ಳಿ ರೈಟ್ ಎಸ್ ಬರ್ಸ್ಟ್ ಬರ್ಸ್ಟ್ ಬಸ್ಟ್ ಮೂರು ಸೇಮ್ ಹೀಗಾಗಿ ಪಿಕ್ಯೂಲಿಯರ್ ಒಮ್ಮೊಮ್ಮೆ ಇರೋದರಲ್ಲಿ ಕನ್ಸಿಡರ್ ಮಾಡ್ತಾರೆ ಒಬ್ಬೊಬ್ಬರ ಲೇಖಕರು ಸ್ಪ್ರೆಡ್ 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 ಒಂದೇ ಒಂದು ನೋಡಿ ಇದು ಯಾವುದು ಚೇಂಜ್ ಆಗೋದಿಲ್ಲ ಇಂಥದ್ದು ಕೆಲವೊಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದೀನಿ ಬ್ರಾಡ್ಕಾಸ್ಟ್ 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 ಪ್ರಸಾರ ಮಾಡು ಓಕೆ ಎಸ್ಟರ್ಡೇ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾಚ್ ವಾಸ್ ಬ್ರಾಡ್ಕಾಸ್ಟ್ ಅಂತ ಹೇಳಬೇಕು ಬ್ರಾಡ್ಕಾಸ್ಟೆಡ್ ಆಗೋದಿಲ್ಲ ರೈಟ್ ಷಟ್ 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 ಮುಚ್ಚು ಇವು ಚೇಂಜ್ ಆಗದೆ ಇರೋದ್ರಿಂದ ಪಿಕ್ ವರ್ಬ್ ಒಂದೇ ಬರ್ಕೊಳ್ಳಿ ಮೂರ್ಕು ಡ್ಯಾಶ್ ಹಾಕೊಳ್ಳಿ ಆಮೇಲೆ ಇನ್ನೊಂದು ಫೇರ್ ನೋಟ್ಸ್ ಮಾಡ್ಕೊಳ್ಳಿ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈಂಡ್ ಏನು ಆ್ಯಡ್ ಆಯಿತು ಇ ಡಿ ಭಾಳ ಕ್ವಶನ್ ಪೇಪರ್ಗಳಲ್ಲಿ ಈ ಪದ ಬಂದಿದೆ ಇದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಡಿಸ್ಕ್ರೈಬ್ ಎಕ್ಸ್ಪ್ಲೈಂಡ್ ವಿವರಿಸು ರೆಗ್ಯುಲರ್ ವರ್ಬ್ ಫ್ರೀಸ್ ಫ್ರೋಝ್ ಫ್ರೋಝನ್ ಇಲ್ಲಿವರೆಗೆ ಬಂದಿಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಎಕ್ಸಾಮ್ಗೆ ಬರ್ಬೋದು ನಾನು ತಿಳ್ಕೊಳ್ಳಿ ಮೈ ಫ್ರೆಂಡ್ಸ್ ಎಲ್ಲ ಮೂಲಗಳಿಂದ ಕೆಲವೊಂದು ಉದಾಹರಣೆ ತೊಗೊಂಡಿದ್ದೀನಿ ಕೆಲವೊಂದು ಕ್ವಶನ್ ಪೇಪರ್ ಕೆಲವೊಂದು ನ್ಯೂಸ್ ಪೇಪರ್ ಕೆಲವೊಂದು ಹಿಂದಿ ಅಪೇರ್ ಆಗಿರೋದು ಹಿಂದೆ ಅಪೇರ್ ಆಗಬಹುದು ಅಂತದ್ದು ಓಕೆ ಯಾವುದಕ್ಕೂ ಇದು ಬರೀ ನಮ್ಮ ಸಂಭವನೀಯತೆ ಅಂತ ಅಡ್ ಅಡ್ಕೋಬೇಕು ಇದೇ ಬರುತ್ತೆ ಇದೇ ಬರಲ್ಲ ಗೊತ್ತಾಗಲ್ಲ ಬಟ್ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಫ್ರೀಸ್ ಫ್ರೋಝ್ ಫ್ರೋಝನ್ ಹೆಪ್ಪುಗಟ್ಟುವುದು ಇರ್ರೆಗ್ಯುಲರ್ ಯಾಕೆ ಇರ್ರೆಗ್ಯುಲರು ಸ್ಪೆಲ್ಲಿಂಗ್ ಚೇಂಜ್ ಆಯಿತು ಬೆಟ್ 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 ಪಂದ್ಯ ಕಟ್ಟು ಪಿಕ್ಯೂಲಿಯರ್ ಆರ್ಗ್ಯೂ ಆರ್ಗ್ಯೂಡ್ ಆರ್ಗ್ಯೂಡ್ ವಾದಿಸು ರೆಗ್ಯುಲರ್ ಯಾಕೆ ರೆಗ್ಯುಲರು ಇ ಡಿ ಸೇರಿತು ಐ ಮೀನ್ಸ್ ಡಿ ಸೇರಿತು ಸ್ಟಡಿ ಸ್ಟಡಿಡ್ ವೆರಿ ಎಕ್ಸಾಮ್ ಭಾಳ ಜನ ಇಲ್ಲಿ ಮಿಸ್ಟೇಕ್ ಮಾಡ್ತಾರೆ ವಾಯ್ ಹೋಗಿ ಆ ಇ ಡಿ ಬರಬೇಕು ಸ್ಟಡಿ ಸ್ಟಡಿಡ್ Studied. I understand, Sorry, sorry. Explain, explained, explained. We very soon regular. Freeze, froze, frozen. ಹೆಪ್ಪುಗಟ್ಟು ಅಥವಾ ಗಟ್ಟಿಯಾಗು ಇರ್ರೆಗ್ಯುಲರ್ ಬೆಟ್ 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 ನೆಕ್ಸ್ಟ್ ಈ ರೀತಿ ಹಾ ಪ್ರೆಸೆಂಟ್ ಪ್ರೆಸೆಂಟಲ್ಲಿ ಮೇ ಆಗತ್ತೆ ಅದು ರೆಗ್ಯುಲರ್ ವರ್ಬಲ್ಲ ಮಗು ಅದು ಮಾಡೆಲ್ ಆಕ್ಸಿಲರಿ ಮೇ ಮೈಟ್ ಮೈಟ್ ಇದು ಮಾಡಲ್ ಆಕ್ಸಿಲರಿ ಆಗುತ್ತೆ ಓಕೆ ಅದ್ರ ಬಗ್ಗೆ ಹೇಳ್ತೀನಿ ಪ್ರಶ್ನೆಗೆ ಉತ್ತರ ಹೇಳಿದ್ದೀನಿ ಬಟ್ ಅದು ಮೇನ್ ವರ್ಬಲ್ಲಿ ಬರೋದಿಲ್ಲ ಓಕೆ ಮೇ ಮೈಟ್ ಮೈಟ್ ಆಗುತ್ತೆ ರೈಟ್ ಒಮ್ಮೊಮ್ಮೆ ಪ್ರೆಸೆಂಟನ್ಸಲ್ಲಿ ಎರಡೇ ಸೇಮ್ ಅರ್ಥ ಐ ಮೇ ಕಮ್ ಟುಮಾರೋ ಹೇಳ್ಬೋದು ಐ ಮೈಟ್ ಕಮ್ ಟುಮಾರೋ ಹೇಳ್ಬೋದು ಆ ಮೇದಣ್ಣ ಮೈಟ್ ಅಲ್ಲಿ ಯೂಸ್ ಮಾಡ್ಬೋದು ಎಸ್ಟರ್ ಡೇ ಯು ಮ್ಯಾಟ್ ಹ್ಯಾವ್ ಅಟೆಂಡೆಡ್ ದ ಕ್ಲಾಸ್ ಅಂತ ಹೇಳ್ಬೋದು ಅಂದರೆ ಅಲ್ಲಿ ಯೂಸ್ ಮಾಡ್ಬೋದು ಪ್ರೆಸೆಂಟಲ್ಲಿನೂ ಎರಡು ಥರ ಯೂಸ್ ಮಾಡ್ಬೋದು ಅದಕ್ಕೆ ಮಾಡಲ್ ಆಕ್ಸಿಲರಿ ಅಂತ ಹೇಳ್ತೀವಿ ಅದ್ರ ಬಗ್ಗೆಯೂ ಒಂದು ಹದಿನೆಂಟು ಮಾಡಲ್ ಆಕ್ಸಿಲರಿ ಇದೆ ಅದರ ಲಿಸ್ಟಿಗೆ ಕೊಡ್ತೀನಿ ನಾವು ಓಕೆ ಹಾಂ ಈಗ ಇದನ್ನು ನೋಡಿ ಭಾಳ ಇಂಪಾರ್ಟೆಂಟು ಲಕ್ಷ ಕೊಟ್ಟು ಓದ್ಕೊಳ್ಳಿ ಬರ್ಕೊಳ್ಳೋ ಕಾರಣ ಇಲ್ಲ ಈ ರೀತಿ ಹೆಚ್ಚು ಹೆಚ್ಚು ಕ್ರಿಯಾಪದಗಳನ್ನು ವಿವಿಧ ಮೂಲಗಳಿಂದ ಪುಸ್ತಕಗಳು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಮೊದಲೇ ದಿವಸ ಹನ್ನೊಂದು ಹನ್ನೆರಡು ಸೋರ್ಸಸ್ ಕೊಟ್ಟಿದ್ದೀನಿ ಆ ಎಲ್ಲ ಮೂಲಗಳಿಂದ ಪಟ್ಟಿ ಮಾಡುತ್ತಾ ಪಠನ ಮನನ ಮತ್ತು ಪುನರಾವರ್ತನೆ ಮಾಡುತ್ತಾ ಇರಿ ನೋಡಿ ನಾನು ಹೇಳ್ತಾ ಇರೋದು ಇನ್ನೊಮ್ಗೆ ಹೇಳ್ತಾ ಇದ್ದೀನಿ ಇದು ಇಂಗ್ಲೀಷ್ ಸಂಬಂಧಿತ ಪರೀಕ್ಷೆಗಳನ್ನು ಟ್ರಾನ್ಸ್ಲೇಷನ್ ಪಿಚಿ ರೈಟಿಂಗ್ ಯಶಸ್ವಿಯಾಗಿ ಎದುರಿಸಲು ಬಹಳ ಅನುಕೂಲ ಆಗುವಂಥದ್ದು ಓಕೆ ಸೊ ಆ್ಯಸ್ ಎ ಟೀಚರ್ನ ಏನು ಹೇಳಬೇಕು ಹೇಳ್ತಾ ಇದ್ದೀನಿ ನೀನು ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಕ್ಯಾನ್ ಫೇಸ್ ಎಕ್ಸಾಮ್ ಸಕ್ಸಸ್ಫುಲಿ ಎಸ್ ಮೈ ಡಿಯರ್ ಫ್ರೆಂಡ್ಸ್ ಓಕೆ ಆ್ಯಕ್ಚುಲಿ ನೆಕ್ಸ್ಟ್ ಟಾಪಿಕ್ ಈಸ್ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ರೈಟ್ ಇದನ್ನು ನಾಳಿನ ಕ್ಲಾಸಲ್ಲಿ ಶುರು ಮಾಡ್ತೀನಿ ರೈಟ್ ಆದರೆ ಇದು ನಿಮಗೆ ಪೂರ್ಣವಾಗಿ ಅರ್ಥ ಆಗಬೇಕಂದ್ರೆ ಇವತ್ತಿನ ಹೋಮ್ವರ್ಕ್ಗಳನ್ನ ಎಲ್ಲನೂ ಕ್ಲೀನಾಗಿ ಮಾಡ್ತಾಯಿದೆ ಏನೇನು ಇವತ್ತು ಹೋಮ್ವರ್ಕು ಹೋಮೋ ಫೋನ್ ಹೋಮೋ ನಿಮ್ಮ ಲಿಸ್ಟ್ ಮಾಡುವಂಥದ್ದು ವಿ ಒನ್ ವಿ ಟು ವಿ ತ್ರೀ ನಾನು ಹದಿನೈದು ಇಪ್ಪತ್ತೆ ಕೊಟ್ಟಿದ್ದೀನಿ ನಾಳೆ ಅಷ್ಟೊತ್ತಿಗೆ ಇನ್ನೂರಾದರೂ ಮಾಡಬೇಕು ಟೂ ಹಂಡ್ರೆಡ್ ಯು ಕ್ಯಾನ್ ಡೂ ಇಟ್ ಇನ್ನೂರ ಅಲ್ಲ ಇನ್ನೂರು ಅಷ್ಟೇ ರೈಟ್ ಯು ಹ್ಯಾವ್ ಟು ಡೂ ಇಟ್ ಬಿಕಾಸ್ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ನಮ್ಮ ಭುಜಗಳ ಮೇಲೆ ಮೂರು ಸ್ಟಾರ್ಗಳು ಬರಬೇಕು ಕೈಯಲ್ಲಿ ಲಾಠಿ ಬರಬೇಕು ಆರು ತಿಂಗಳಲ್ಲಿ ಪಿ ಎಸ್ ಐ ಇನ್ಫಾರ್ಮ್ ನೀವು ಹಾಕೋಬೇಕು ಓಕೆ ಆ ರೀತಿ ಆಗಬೇಕಂದ್ರೆ ಕರೋನಾ ಬೈಬೇಡಿ ಒಳ್ಳೆಯ ಅವಕಾಶ ಕೊಟ್ಟಿದೆ ಅದರ ಉಪಯೋಗ ತಗೊಳ್ಳಿ ರೈಟ್ ಜೊತೆಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಈ ಜಗತ್ತಿನಿಂದ ಕರೋನಾ ಬೇಗ ನಿರ್ಮೂಲನೆ ಆಗಲಿ ಅಂತ ಕೇಸುಗಳು ಕಡಿಮೆ ಆಗ್ತಾ ಇದ್ದಾವೆ ಜೀರೋ ಬರುತ್ತೆ ನಾವು ನೀವು ಮತ್ತೆ ಕೂಡೋಣ ಬಟ್ ಅಲ್ಲಿಯವರೆಗೆ ಓಕೆ ಎಜುಕೇಷನ್ ಇಂಡಸ್ಟ್ರಿ ಆ್ಯಕ್ಚುಲಿ ಇದು ಕ್ಲೋಸ್ ಆಗುವುದು ಬೇಗ ಓಪನ್ ಆಗುವುದು ಲೇಟ್ ಓಕೆ ಬಟ್ ಇನ್ ಬಿಟ್ವೀನ್ ನಾವು ನಮ್ಮ ಡ್ಯೂಟಿಯನ್ನು ನಾವು ಮಾಡ್ತಾ ಇರೋಣ ಹೀಗಾಗಿ ನಿಮಗೆ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಧನ್ಯವಾದಗಳೊಂದಿಗೆ ಮತ್ತೆ ಸಿಗೋಣ